ನಮ್ಮ ಸುತ್ತಮುತ್ತಲಿರುವಂತಹ ಸಾಧಕರನ್ನು ಗುರುತಿಸಿ ಅವರ ಸಾಧನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದೇ ಈ ದಿ ಲೆಜೆಂಟ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇವತ್ತು ನಮ್ಮ ಅತಿಥಿಗಳಾಗಿ ಮಾಣಿಕ್ಯ ಚುಲ್ಲೂರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮೇಡಮ್ ಸ್ವಾಗತ ನಮಸ್ಕಾರ ಮೇಡಮ್ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇವರು ರೈತ ಪರ ಹೋರಾಟಗಾರರು ಎರಡು ದಶಕಗಳಿಂದ ರೈತರ ಪರವಾಗಿ ಹೋರಾಡ್ತಾ ಬಂದಿದ್ದಾರೆ ಸೊ ಹಾಗಿದ್ರೆ ಬನ್ನಿ ಅವರ ಈ ಹೋರಾಟದ ಬಗ್ಗೆ ತಿಳಿಯೋಣ ಅವರ ಸಾಧನೆಯ ಬಗ್ಗೆ ತಿಳಿದುಕೊಂಡು ಬರೋಣ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಮೇಡಮ್ ಮೇಡಮ್ ನಿಮ್ಮ ಕಿರುಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ರೀಮತಿ ಮಾಣಿಕ್ಯ ಅಂತ ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ದೇವರು ಗ್ರಾಮದವಳು ನಾನು ವಿದ್ಯಾಭ್ಯಾಸ ಎಲ್ಲ ಕುಂದಗೋಳ ಹರ್ಭಟ್ ಪದವಿಪುರ ಮಹಾವಿದ್ಯಾಲಯದಲ್ಲಿ ನಡೆದಿದೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದೆ ನಾನು ನನ್ನ ಒಂದು ಹೋರಾಟದ ಬದುಕಿನ ಸಮಗ್ರ ವರದಿಯನ್ನು ತುಣುಕಾಗಿ ನಾನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ಮೇಡಮ್ ನೀವು ರಾಜಕೀಯದಲ್ಲಿ ಇದ್ರಿ ಅಂತ ಗೊತ್ತಾಯಿತು ಈ ರಾಜಕೀಯ ಪಕ್ಷವನ್ನು ಬಿಟ್ಟು ಈ ರೈತ ಪರ ಹೋರಾಟ ಮಾಡಲಿಕ್ಕೆ ಕಾರಣ ಏನು ಮೇಡಮ್ ಮೇಡಮ್ ರಾಜಕೀಯವಾಗಿ ನಾನು ಬರಬೇಕಂತ ಆಸೆ ಇದ್ದಿದ್ದಲ್ಲ ನಮ್ಮ ಕುಟುಂಬದಿಂದ ನಾವು ಯಾವತ್ತೂ ಮೂಲ ಕೃಷಿ ಕುಟುಂಬದವ್ರು ನಾನು ಬೆಳೀತಾ ಬೆಳೀತಾ ಕೃಷಿಯಲ್ಲೇ ಬೆಳವಣ್ ಬಂದವಳು ಅದರಲ್ಲಿ ಆಸಕ್ತಿ ಇದ್ದಂಥವಳು ನಾನು ಆದರೆ ರಾಜಕೀಯ ಅನಿವಾರ್ಯ ಕಾರಣಗಳಿಂದ ನನ್ನ ಶ್ರೀಮತಿ ಚಲನಚಿತ್ರ ನಟಿ ತಾರಾಮ ಅವರು ಪ್ರಹ್ಲಾದ್ ಅವರದ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಎರಡು ಸಾವಿರದ ಎಂಟರಲ್ಲಿ ನನ್ನನ್ನು ಮತ್ತು ನನ್ನ ವೇದಿಕೆ ಡೈರಿಂಗ್ ನೋಡಿ ಅವರು ನನ್ನ ಗುರುತಿಸಿ ತಾಲೂಕು ಮಹಿಳಾಧ್ಯಕ್ಷ ಅವ್ರಿಗೆ ಕೊಡಬೇಕು ಒಳ್ಳೆಯ ವ್ಯಕ್ತಿತ್ವ ಐತೆ ಅಂತ ಅವ್ರು ನನ್ನ ಕರೆ ತಂದು ಇಲ್ಲಿ ನನ್ನ ತಾಲೂಕು ಅಧ್ಯಕ್ಷ ಮಾಡಿದರು ಸಮರ್ಪಕವಾಗಿ ತಾಲೂಕು ಅಧ್ಯಕ್ಷ ನಿಭಾಯಿಸಿದ್ದಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿದರು ಅದನಂತರ ನಡುವೆ ಬಿ ಜೆ ಪಿ ಕೆ ಜೆ ಪಿ ಅಂತ ಬಂದು ನಾನು ಕೆ ಜಿ ಪಿ ಜಿಲ್ಲಾ ಅಧ್ಯಕ್ಷ ಆದೆ ಅದರ ನಂತರ ಯಾಕೆ ನಾನು ಪಕ್ಷವನ್ನು ಬಿಟ್ಟೆ ಅಂತಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಕೂಡ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ರಾತ್ರಿಲ್ಲ ಮಾಡಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ತೀರ್ಮಾನವನ್ನು ಕ್ಯಾನ್ಸಲ್ ಮಾಡಿ ಬೇರೆದರ ಕೊಟ್ಟರು ಹಾಗಾಗಿ ಅಸಮಾಧಾನ ಆಗದೇ ಅಲ್ಲಿರ್ತಕ್ಕಂಥವ್ರಿಗೆ ನಿಂತು ಟಿಕೆಟ್ ಕೊಟ್ಟಂಥವ್ರಿಗೆ ನಾಲ್ಕು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿ ಹದಿನೇಳು ಜನ ತಾಲೂಕು ಪಂಚಾಯತ್ ಸದಸ್ಯರ ಮಹಿಳೆಯರನ್ನ ಮಾಡಿ ಪಕ್ಷಕ್ಕೆ ಸ ನನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ಆದರೆ ಏನಂದರೆ ನಾವು ಯಾವುದಾರು ಒಂದು ಸಹಾಯನ ನಾವು ಆರಿಸ್ ಕಳಿಸಿದಂಥ ಗಣನಾಯಕರು ಸಹಾಯನ ಕೇಳಿದಾಗ ಅದಕ್ಕೆ ಒಂಥರ ಅಸಡ್ಡೆ ಭಾವನೆ ಕಾರ್ಯಕರ್ತರನ್ನ ಬೇಜವಾಬ್ದಾರಿಯಿಂದ ನಡೆಸ್ಕೊಳ್ಳೋದನ್ನು ನೋಡಿ ನನಗೆ ಬೇಸರವಾಗಿ ನನಗೊಂದು ಸಲ ಕೂತು ಯೋಚನೆ ಮಾಡಿದೆ ನಾನು ಏನು ಯೋಚನೆ ಮಾಡಿದೆ ಅಲ್ಲ ನಾನು ಇವತ್ತು ಒಂದು ಪಾರ್ಟಿಯ ಎಮ್ ಎಲ್ ಎಗಳು ಮಾಡೋದಕ್ಕೆ ಎಂ ಪಿಗಳು ಮಾಡೋದಕ್ಕೆ ನಾನು ದುಡಿಬೇಕಾ ಅದ್ರ ಬದಲಿಗೆ ನನಗೆ ಅಣ್ಣ ಹಾಕ್ತಕ್ಕಂಥ ರೈತಗೆ ಇವತ್ತಿಷ್ಟು ಆತ್ಮಹತ್ಯೆಗಳು ನಡೀತಾ ಇದೆ ಬರಗಾಲ ಬಂದೈತಿ ಅತಿವೃಷ್ಟಿ ಅನಾವೃಷ್ಟಿ ಆಗೈತಿ ಆವಾಗ ನನಗೆ ಅನ್ನಿಸ್ತಿದ್ದೆ ಏನಂದ್ರೆ ನಾನು ಮೂಲತಃ ಆದಳು ನಾನು ಇವತ್ತು ರೈತ ಬೆಳೆದ ಅನ್ನ ಊಟ ಮಾಡ್ತೀನಿ ಅನ್ನದಾದನ್ನು ಋಣ ತೀರಿಸುವಂಥ ಏನಾದ್ರು ಒಂದು ಸೇವೆ ಮಾಡ್ಬೇಕಂತ ನಾನು ತಲೆಗೆ ಬಂದು ನಾನು ಎರಡು ಸಾವಿರದ ಹತ್ತರಲ್ಲಿ ಭಾರತೀಯ ಕೃಷಿ ಸಮಾಜ ನನಗೊಂದು ಅವಕಾಶ ಕೊಡ್ತು ಅದು ಬಿ ಜೆ ಪಿ ಒಂದು ಭಾಗವಾಗಿ ರೈತ ಚಳವಳಿ ನಡೀತಾ ಇತ್ತು ಇರಲಿ ಅಂತ ನಾನು ಅವಾಗ ಸಂಘಟನೆ ಹೋಗ್ತಾ ಹೋಗ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಜಿಲ್ಲಾ ಮಹಿಳಾ ಅಧ್ಯಕ್ಷ ಕೊಟ್ಟರು ಭಾರತೀಯ ಕೃಷಿ ಸಮಾಜದಲ್ಲಿ ಅದರ ಜೊತೆಗೆ ಸುಮಾರು ಹದಿನೈದು ಜಿಲ್ಲೆಗಳನ್ನು ಸಂಘಟನೆ ಕಟ್ಟಿದೆ ಸಂಘಟನೆ ಕಟ್ಟಿದ ಮೇಲೆ ಒಂದು ಡಿಸ್ಪ್ಯೂಟ್ ಬಂತು ಸಂಘಟನೆಯಲ್ಲಿ ಅವಾಗ ನಮ್ಮ ಲಿಂಗರಾಜ್ ಪಟೇಲ್ ರಾಜ್ಯಾಧ್ಯಕ್ಷರು ಸಂಘಟನೆ ಡಿಸಾಲ್ವ್ ಮಾಡಿದಾಗ ನನ್ನ ಹಿಂದೆ ಬಂದಿರತಕ್ಕಂಥ ಹದಿನೈದು ಜಿಲ್ಲೆ ಎಲ್ಲ ನನ್ನ ಅನ್ನದಾತರು ಮೇಡಮ್ ನೀವು ನಮ್ಮನ್ನು ಕರ್ಕೊಂಡು ಹೋಗಿದ್ದೀರಿ ನಾವು ಇವತ್ತು ಎಲ್ಲಿ ಹೋಗು ನಡು ನೀರ ನಿಂತಿದ್ದೀವಿ ಸಂಘಟನೆ ಡಿಸಾಲ್ವ್ ಮಾಡಿದರೆ ನಾವೇನು ಮಾಡೋಣ ಅಂತ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ನಾನು ಏನು ಮಾಡಿದೆ ಆಲೋಚನೆ ಮಾಡಿ ಒಂದು ನಾಲ್ಕು ಮೂರು ದಿವಸ ಟೈಮ್ ತಗೊಂಡು ಆಲೋಚನೆ ಮಾಡಿ ನಾನು ಏನಾದರೂ ಮಾಡಬೇಕು ಇದಕ್ಕೆ ಹೊಸತನ ಮಾಡ್ಬೇಕಂತ ಎರಡು ಸಾವಿರ ಹದಿನೇಳರಲ್ಲಿ ಹದಿನೇಳರಲ್ಲಿ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ರೈತ ಸಂಘಟನೆಯನ್ನು ಹುಟ್ಟುಹಾಕಿದ್ವಿ ಓಕೆ ಮೇಡಮ್ ಇದು ಕೇವಲ ಒಂದು ಅವಕಾಶ ಇದೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಸಂಘಟನೆಯನ್ನು ಶುರು ಮಾಡಿದ್ರು ಅಥವಾ ನಿಜವಾಗಿಯೂ ನಿಮಗೆ ಆ ರೈತರಲ್ಲಿ ಆಸಕ್ತಿ ಇದೆಯೋ ಅಥವಾ ಅವರ ಸಮಸ್ಯೆಗಳನ್ನು ಪರಿಹರಿಸ್ಬೇಕಂತ ಇದೆಯೋ ಎರಡು ಸಾವಿರ ಹದಿನೈದರಲ್ಲಿ ಮೇಡಮ್ ಪ್ರಥಮವಾಗಿ ಬೆಳೆಗಾಲ ಅಧಿವೇಶನ ನಡೆದಾಗ ನಾನು ಭಾರತೀಯ ಕೃಷಿ ಸಮಾಜದ ರಾಜ್ಯ ಮೇಳಾಧೀಕ್ಷಾಗಿದ್ದೆವು ಇನ್ನು ಅವಾಗ ಸಾಕಷ್ಟು ರೈತರ ಆತ್ಮಹತ್ಯೆ ಆಯಿತು ನೀವು ಕಂಡಿರ್ಬೇಕು ವಿಠಲ್ ಅರ್ಭಾವಿ ಅನ್ನೋರು ಸುವರ್ಣಸೌಧದಲ್ಲಿ ವಿಷ ಕೊಡೋದು ಕಬ್ಬಿನ ಬೆಳೆಗೋಸ್ಕರ ಆತ್ಮಹತ್ಯೆ ತ ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿತ್ತು ನಾವು ಬಿ ಡಿ ಹಿರೇಮಠವರು ಖುತಬುದ್ದೀನ್ ಕಾಜಿ ರೈಲ್ವೆ ಹೋರಾಟಗಾರರು ಹುಣಸಿ ಮರದವರು ಒಂದೇ ಅಂತೇಳಷ್ಟು ಜನ ಒಂದು ಐದು ದಿವಸ ನಾವು ಉಪವಾಸ ಸತ್ಯಾಗ್ರಹನ ಕೂಡ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ಕೂತ್ಕೊಂಡ್ವಿ ಏನಕ್ಕೆ ಕೂತ್ಕೊಂಡ್ವಿ ಅಂದರೆ ಒಂದು ಸಾವಿರ ರೈತರು ಆತ್ಮಹತ್ಯೆಗಳು ನಡೆದಿತ್ತವಾಗ ಈ ಆತ್ಮಹತ್ಯೆಗಳಿಗೆ ಒಂದೇ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿದ್ರು ತಮಗೆಲ್ಲರಿಗೂ ಗೊತ್ತಿರೋದು ರೀತಿ ಆತ್ಮಹತ್ಯೆ ಅಂದರೆ ರೈತರಿಗೆ ಕಿಂಚಿತ್ತು ಬೆಲೆ ಇಲ್ಲ ಆತ್ಮಹತ್ಯೆ ಮಾಡಿ ಕುಟುಂಬ ಬೀದಿಗೆ ಬಂದಿದ್ದವು ಅದನ್ನೆಲ್ಲ ನೋಡಿ ನಾವು ಉತ್ತರ ಕರ್ನಾಟಕ ನೀವು ನಾನ್ನೂರ ಮೂವತ್ತು ಕೋಟಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಸಿದಿರಿ ಇವತ್ತು ನಾವು ಏನಾರ ಕೇಳಬೇಕಂದ್ರೆ ನಿಮ್ಗೆ ನಾವು ಬೆಂಗಳೂರು ಬರಬೇಕು ನಮ್ಗೆ ನೀವು ಹರಕೆ ಉತ್ತರ ಕೊಡ್ತೀರಿ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಒಂದು ಸಾವಿರ ಆತ್ಮಹತ್ಯೆ ಮಾಡೋ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಿ ಅದರ ಜೊತೆಗೆ ನಮ್ಮ ಸುವರ್ಣಸೌಧಕ್ಕೆ ಎರಡು ಸಚಿವಾಲಯಗಳನ್ನು ಶಿಫ್ಟ್ ಮಾಡಿ ಒಂದು ಗ್ರಾಮೀಣ ಒಂದು ಕೃಷಿ ನೀರಾವರಿ ಎರಿಗೇಷನ್ನ ಇದನ್ನು ಶಿಫ್ಟ್ ಮಾಡಿ ಒಂದು ಕ್ಯಾಬಿನೆಟ್ ತಿಂಗಳಿಗೆ ಒಂದು ಇಲ್ಲಿ ಮಾಡಿ ಅಂತ ನಾವು ಸರ್ಕಾರಕ್ಕೆ ಅಂಗೀಯಲಾಚಿ ಬೇಡ್ಕೊಂಡ್ವಿ ಅವರದ್ದು ಕ್ಯಾರೆ ಅನ್ನಲಿಲ್ಲ ಎಮ್ ಬಿ ಪಾಟೀಲ್ ರೋಮಾಶ್ರೀ ಮೇಡಮ್ ಅವರು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ನಮಗೆ ನಮ್ಮ ಬಿ ಡಿ ಅವರಿಗೆ ಎಳ್ನೀರು ಕುಡಿಸೋ ಮುಖಾದ್ರೂ ಉಪವಾಸ ಬಿಡಿಸಿ ಸಮಾಪ್ತಿ ಮಾಡಿದ್ರು ಬಿಟ್ಟ ಅದಕ್ಕೆ ರಿಪ್ಲೈ ಉತ್ತರ ಬರಲಿಲ್ಲ ಬರದ ಕಾರಣಕ್ಕೆ ನಾವೇನು ಮಾಡಿದ್ವಿ ಕೊನೆಗೆ ನಮ್ಮ ಭಾರತೀಯ ಕೃಷಿ ಸಮಾಜದ ಯುವ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಸೇರಿಕೊಂಡು ಒಂದು ನೂರು ಇನ್ನೂರು ಜನ ಹೆಣ್ಮಕ್ಳು ಮತ್ತು ಪುರುಷರು ಮುನ್ನೂರು ಜನ ಬೆಂಗಳೂರಿಗೆ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೇನು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡ್ವಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಾಗ ಏನಾಯಿತು ಅಂದರೆ ಅವಾಗ ಫೆಬ್ರವರಿ ಇರ್ಬೋದು ಒಳಗೆ ಬ ನಮ್ಮದು ಏನಂದ್ರೆ ಬಜೆಟ್ ಅಸೆಂಬ್ಲಿ ನಡೀತಾ ಇತ್ತು ಸಿದ್ದರಾಮಯ್ಯವ್ರದ್ದು ನಾವು ಏನು ಕೇಳಿ ಒಂದು ಲಕ್ಷ ಪರಿಹಾರ ಇವತ್ತು ಕೊಡೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ನೀವು ಚಳಗಾಲ ಅಧಿವೇಶನದಲ್ಲಿ ಮಾತು ಮಾತುಕಟ್ಟಿದ್ರು ಉಪಯೋಗ ಉಳಿಸ್ಕೊಳ್ಳಿಲ್ಲ ಅಂತೇಳಿ ನಾವು ಮತ್ತೆ ಬೆಂಗಳೂರಿಗೆ ಮುತ್ತಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ನಾವು ವಿಧಾನಸೌಧಕ್ಕೆ ನಾವು ರೂಟ್ ಮ್ಯಾಪನ್ನು ಚೇಂಜ್ ಮಾಡ್ಕೊಂಡು ಹೋಗುತ್ತೆ ಪೊಲೀಸರು ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮ ಈ ಬಂದಿರತಕ್ಕಂಥ ಹೋರಾಟಕ್ಕೆ ಬಂದಿರತಕ್ಕಂಥ ಮಹಿಳೆಯರನ್ನ ಬಲವಂತವಾಗಿ ಸೆರಗೆಡಿಯೋದು ನೀರಿಗೆ ಹಿಡ್ಯೋದು ಜಗ್ಗಾಡಿ ಎಲ್ಲ ಮಾಡಿ ಬಸ್ಸನ್ನು ಹತ್ತುವಂಥ ಪ್ರಯತ್ನ ಮಾಡಿದಾಗ ನಾನು ಇದೇ ಹಸಿರು ಶಾಲೆಯಿಂದ ಉರ್ಲು ಹಾಕ್ಕೊಂಡು ಅವತ್ತು ನನ್ನ ಸರ್ಕಲ್ ಇಂದ ನನ್ನ ಫ್ರೀಡಂ ಪಾರ್ಕ್ವರೆಗೆ ನನ್ನ ಎಳ್ತಾ 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 ಬಂದ ನನ್ನ ಜೀವ ಹೋಗಿ ನನಗೆ ರಜ್ಞ ವ್ಯವಸ್ಥೆ ತಪ್ಪಿಸ್ಕೊಂಡ ನಾಲ್ಕು ತಾಸು ನನಗೆ ಉಸಿರಾಟದ ತೊಂದರೆ ಆಗಿ ನನ್ನ ಮಿಡಿಯಾದವ್ರು ತಗೊಂಬಂದ ನಾನು ನೀರು ಹಾಕಿ ಇವತ್ತು ನಾನು ಬದುಕಿಸಿದಂಥವ್ರು ಅವರೇ ನನ್ನ ಆಂಬ್ಯುಲೆನ್ಸ್ ಫೋನ್ ಮಾಡಿ ಮಾಧ್ಯಮದವರೇ ನನ್ನ ವಿಕ್ಟೋರ್ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿದರು ಆ ಒಂದು ಕಾರಣಕ್ಕೆ ಇವತ್ತು ಸಿದ್ದರಾಮಣ್ಣ ಅವತ್ತು ಸಂಜೆಯೇ ಐದು ಗಂಟೆಗೆ ತಮ್ಮ ಎಲ್ಲ ಸಂಚಿವ ಸಂಪುಟವನ್ನು ಕರೆದುಬಿಟ್ಟು ಬಿಟ್ಟು ಇವತ್ತು ಒಂದು ಲಕ್ಷ ಇದ್ದಿದ್ದು ಅವತ್ತು ಮದ್ದೆ ಸಂಜೆ ಐದು ಲಕ್ಷ ಪರಿಹಾರನ ಘೋಷಣೆ ಮಾಡಿ ರಾಜ್ಯ ದೇಶಾದ್ಯಂತ ನ್ಯೂಸ್ ಚಾನಲ್ನಾಗ ಭಾಳ ಒಂದು ಹೆಣ್ಮಗಳು ಆತ್ಮಹತ್ಯೆ ಕುಟುಂಬಕ್ಕೆ ಹೋರಾಟ ಮಾಡೋಕೆ ಒಂದು ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡುವಂಥ ಚಾನಲ್ಗಳೆಲ್ಲ ನನಗೆ ಬಿಂಬಿಸಿ ಸಪೋರ್ಟ್ ಕೊಟ್ಟರು ಅವತ್ತಿನ ದಿನ ಸಿದ್ದರಾಮಯ್ಯವರು ಐದು ಲಕ್ಷ ಪರಿಹಾರ ಮಾಡಿದ್ರು ಮೇಡಮ್ ಅವತ್ತಿಂದ ನನಗೆ ಅನ್ನಿಸ್ತು ನಾನು ಬದುಕೋದಾದರೆ ಬದುಕಿನವರವರೆಗೂ ನಾನು ರೈತನ ಅನ್ನದಾತನ ಪರವಾಗಿ ಹೋರಾಟ ಮಾಡಬೇಕು ನಾನು ಅದನ್ನು ನನಗೆ ಯಾವುದಾದ್ರೂ ಕೇಸ್ ಬೀಳ್ತು ಅಂದರೆ ಯಾವುದಾದ್ರು ಒಂದು ನನಗೆ ಟಾಸ್ಕ್ ಕೊಟ್ಟರೆ ಅಂದರೆ ಅದು ನನಗೆ ಸ್ಟಾರ್ ಇದ್ದಂಗೆ ರೈತನಿಗೋಸ್ಕರ ನಾನು ಹೋರಾಟ ನಿಲ್ಲಬೇಕು ಅನ್ನುವಂಥ ಪ್ರಯತ್ನ ನಾನು ಮಾಡ್ತಾ ಬಂದಿದ್ದೀನಿ ಮೇಡಮ್ ತುಂಬ ಸಂತೋಷ ಮೇಡಮ್ ರೈತರ ಪರ ಹೋರಾಟ ಮಾಡ್ತಾ ಇದ್ದೀರಿ ಹೇಳಿದ್ರಿ ನಿಮ್ಮ ಜರ್ನಿ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ಈ ಆತ್ಮಹತ್ಯೆಗೆ ಪರಿ ಆತ್ಮಹತ್ಯೆ ಮಾಡಿಕೊಂಡಾಗ ಪರಿಹಾರ ಒದಗಿಸಬೇಕು ಅಂದಾಗೆಲ್ಲ ನಾನು ಕೇಳುವಂಥದ್ದು ಮೇಡಮ್ ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ದೀರಾ ಇವತ್ತು ಹೇಗಿದೆ ರೈತರು ಆತ್ಮಹತ್ಯೆ ಕಡಿಮೆ ಆಗಿದೆಯಾ ನಿಲ್ಲಿಸಿದ್ದೀರಾ ಅಥವಾ ಯಾವ ಪ್ರಮಾಣದಲ್ಲಿದೆ ಅಂತ ಹೇಳ್ತೀರಾ ಮೇಡಮ್ ಆತ್ಮಹತ್ಯೆಗಳು ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂದ್ರೆ ಹಿಂದೆ ನಮ್ಮ ಹಿರಿಯರಿದ್ದರು ಏನು ಮಾಡ್ತಿದ್ರು ಅಂದ್ರೆ ಹಿರಿಯರು ತಾವೇ ಬೀಜವನ್ನು ಸಂಗ್ರಹ ಮಾಡ್ಕೊತಿದ್ರು ತಾವೇ ಕಾದಿಟ್ಕೊತಿದ್ರು ತಾವೇ ಭೂಮಿ ಬೀಳ್ತಿದ್ರು ರಸಗೊಬ್ಬರಗಳನ್ನು ಕೀಟನಾಶಗಳನ್ನು ಬಳಸೋದು ಎಪ್ಪತ್ತೈದು ಪ್ರತಿಶತ ಕಮ್ಮಿ ಇತ್ತು ಎಂಬ ಎಂಬತ್ತು ಪರ್ಸೆಂಟ್ ಸಾವಯವ ಕೃಷಿಯನ್ನು ನಮ್ಮ ಪೂರ್ವಜರು ಮಾಡ್ತಿದ್ರು ನನಗೆ ತಿಳಿದ್ರೆ ನನ್ನ ತಿಳುವಳಿಕೆ ಬಂದಾಗ ಕೂಡ ನಮ್ಮ ಮನೆಯೊಳಗೆ ತಿಪ್ಪಿ ಗೊಬ್ಬರ ಹಾಕಿ ನಾವು ಬೆಳಿತಿದ್ವಿ ಬರ್ತಾ ಬರ್ತಾ ಏನಾದಂದ್ರೆ ಖರ್ಚುಗಳು ಜಾಸ್ತಿ ಆದಾಗ ರೇಟು ಎಲ್ಲ ಜಾಸ್ತಿ ಆದಾಗ ರೈತರು ಮಾರುಕಟ್ಟೆಗೆ ಬಣ್ಣ ಬಣ್ಣದ ಕಲರ್ ಕಲರ್ ಅಡ್ವರ್ಟೈಸ್ಮೆಂಟ್ ನೋಡಿ ರೈತರು ಮಾರು ಹೋಗಿ ರಸಗೊಬ್ಬರ ತಂದು ಹಾಕೋದು ವೀರ್ಯ ಗೊಬ್ಬರ ತಂದು ಹಾಕೋದು ಬಿ ಭೂಮಿಗೆ ಕೆಮಿಕಲ್ಸನ್ನು ಹಾಕ್ತಾ ಹಾಕ್ತಾ ಇಳುವರಿಗಳು ಒಂದಿಷ್ಟು ಜಾಸ್ತಿ ಆದಂಗೆ ಆಗಿದ್ದಕ್ಕೆ ಏನು ಮಾಡ್ಬಿಟ್ರು ಅವಾಗೆಲ್ಲ ಅವೇರ್ನೆಸ್ ಮಾಡೋರು ಇದೇ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಅವರ್ನೆಸ್ ಮಾಡೋರು ಏ ಬೀಜಗಳು ನಮ್ಮಲ್ಲೇ ತಗೋಬೇಕು ನಾವು ಇಂಥ ತಳಿಗಳನ್ನ ಕ್ರಾಸ್ ಮಾಡಿದ್ದೀವಿ ನೀವು ಹೈಬ್ರಿಡ್ ತಳಿಗಳು ಇಷ್ಟು ಇಳುವರಿ ತೊಗೊಳ್ತೀರಿ ಇಂಥವೆಲ್ಲ ಹೇಳಿದಾಗ ನಮ್ಮ ರೈತರ ಆ ಮಾತಿಗೆ ಮಾರು ಹೋಗಿ ತಾವೇ ಸ್ವತಃ ಬೀಜವನ್ನು ಉಳಿಸ್ಕೊಳ್ಳೋಂಥ ಬೀಜವನ್ನು ಬಿಟ್ಟು ಇಲಾಖೆಗಳು ಕೊಡ್ತಕ್ಕಂಥ ಬೀಜಿಗೆ ಅವಲಂಬಿತವಾದರು ಆ ಅವಲಂಬಿತವಾದ ಬೀಜವನ್ನು ತಗೊಂಬಂದು ಅದರ ಜೊತೆಗೆ ಕೀಟನಾಶಕಗಳನ್ನು ರಸಗೊಬ್ಬರಗಳನ್ನು ತಂದು ಭೂಮಿಗೆ ಹಾಕಿ ಇವತ್ತು ಭೂಮಿನ ಬರ್ಡ್ ಆಗ್ತಕ್ಕಂಥ ಇಳುವರಿ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆಗೆ ತಂದಿಟ್ಟವರು ಒಂದು ಕಡೆಯಿಂದ ಸರ್ಕಾರ ವರ್ಣಿಸಿರುವ ಇನ್ನೊಂದು ಕಡೆ ದಲ್ಲಾಳಿಗಳಿರ್ಬೋದು ಇನ್ನೊಂದು ಕಡೆ ಬೀಜ ನಿಗಮ ಮಾಡ್ತಕ್ಕಂಥ ಏನು ಉತ್ಪಾದನೆ ಮಾಡ್ತಕ್ಕಂಥ ಬಂಡವಾಳ ಶಾಹಿಗಳಿರ್ಬೋದು ಇದೆಲ್ಲರ ಮಧ್ಯೆ ರೈತ ಸಿಕ್ಕಾಕೊಂಡು ಇವತ್ತು ಉಸಿರುಗಟ್ಟು ವಾತಾವರಣದಾಗ ನನ್ನ ರೈತ ಇದ್ದಾನೆ ಇದಕ್ಕಿಂತ ನಾವು ರೈತರನ್ನು ಬಚಾವ್ ಮಾಡಬೇಕು ಅನ್ನೋದ್ರೆ ಹಲವಾರು ಕಾರ್ಯಕ್ರಮ ಜಾಗೃತಿ ಮಾಡಬೇಕು ಅದು ಬರೀ ಒಬ್ಬ ಮಹಿಳಾ ಮಾಣಿಕ್ಯನಿಂದ ಆಗೋದು ಸಾಧ್ಯ ಅದಕ್ಕೆ ಸಾಕಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಾಧ್ಯಮಗಳಿರ್ಬೋದು ಪ್ರಜ್ಞಾವಂತಿರ್ತಕ್ಕಂಥ ಅಡ್ವೊಕೇಟ್ಸ್ ಇರ್ಬೋದು ತಿಳುವಳಿಕೆ ಇರ್ತಕ್ಕಂಥ ಪಿ ಎಚ್ ಡಿ ಇವತ್ತು ಏನು ಓದಿದಾರಲ್ಲ ಅಗ್ರಿ ಯೂನಿವರ್ಸಿಟಿಯಲ್ಲಿ ಓದಿದಂಥ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಎಲ್ಲ ಕುಲಪತಿಗಳು ಆಮೇಲೆ ರಾಜಕಾರಣಿಗಳು ಮುಖ್ಯವಾಗಿ ಮುಖ್ಯವಾಗಿ ಇದಕ್ಕೆ ಬೇಕಾಗಿದ್ದು ರಾಜಕಾರಣಿಗಳ ಸಹಕಾರ ಪ್ರಾದೇಶಿಕಗಳ ಸಹಕಾರ ಎಲ್ಲ ಇದ್ದಾಗ ರೈತನ ಮನಸ್ಸಿನಲ್ಲಿ ಹೊಸತನವನ್ನು ಹುಟ್ಟಾಕಿ ಮತ್ತೆ ನಾವು ಮೂಲ ಎಲ್ಲಿತ್ತು ಅಂದರೆ ಈ ನಮ್ಮ ಹಳ್ಳಿ ಭಾಷೆಲಿ ಎಲ್ಲಿಗೆ ಬಂದೆ ಸಂಗೈ ಅಂದ್ರೆ ಅಲ್ಲೇ ಬಂದೆ ಅಂತ ಅಂದರೆ ಮೂಲ ಮೂಲ ಏನಾದರೂ ಕೃಷಿ ಇತ್ತಲ್ಲ ಅದರ ಆ ಪದ್ಧತಿಗೆ ಮತ್ತೆ ನಾವು ಇವತ್ತು ತಿರುಗ್ತಾ ಇದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಹಿಂದೆ ಐದು ವರ್ಷದಿಂದ ಒಂದು ಅಂಕಿ ಅವಶ್ಯ ಇತ್ತು ಏನಿತ್ತಂದ್ರೆ ಬರೇ ಏಳು ಸಾವಿರ ಜನ ಸಾವಯವ ಕೃಷಿ ಮಾಡ್ತಕ್ಕಂಥ ಈಗ ಹತ್ತು ಸಾವಿರ ಜನಕ್ಕೆ ಬಂದಿತ್ತು ಆರೂವರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಬರೀ ಹತ್ತು ಸಾವಿರ ಸಾವಿರ ಕೃಷಿ ಮಾಡ್ತಾರಂದ್ರೆ ನಮ್ಮ ಜೀವನ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧ ಅನ್ನೋ ಹಂಗೆ ಇವತ್ತು ಕೃಷಿ ಮತ್ತು ರಾಸಾಯನಿಕ ಗೊಬ್ಬರ ಬೆಳೆಸ್ತಕ್ಕಂಥ ಸರ್ಕಾರಿ ಗೊಬ್ಬರ ಬೆಳೆಸ್ತಕ್ಕಂಥ ಭೂಮಿ ಇವತ್ತು ಬರಡಾಗಿ ರೈತನ ಆತ್ಮಹತ್ಯೆಗೆ ಕಾರಣ ಆಗಿದೆ ಈ ರೈತ ಪರ ಹೋರಾಟಗಾರ ಅಥವಾ ಹೋರಾಟಗಾರ್ತಿ ಅಂತ ನಾವು ನಿಮ್ಮನ್ನು ಗುರುತಿಸ್ತೀವಿ ಸೊ ಯಾವ ಯಾವ ರೀತಿಯಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿಸ್ತಿದ್ದೀರಂತ ಇಲ್ಲೇ ರೈತ ಹೋರಾಟಗಾರಲ್ಲ ಇವತ್ತು ಅಣ್ಣ ಇವತ್ತು ಭೂಮಿ ಬೀಜ ಹಾಕ್ಬೇಕಂದ್ರೆ ಫಸ್ಟ್ ಬರೋದು ಭೂಮಿ ತಾಯಿ ಹಾಗೆ ಇವತ್ತು ರೈತನಿಗೆ ಸಪೋರ್ಟಾಗಿ ನಿಲ್ಲಬೇಕಾಗಿದ್ದು ಒಂದು ಹೆಣ್ಣು ಅಂದರೆ ಮನೆಯಾಗ ಒಡತಿ ತಾಯಿಯೋ ಸಹೋದರಿನೋ ಹೊರಗೆ ಬಂದ ತಕ್ಷಣ ಭೂಮಿ ಅವನ್ನ ರೈತನ ಉಳಿಸ್ಬೇಕಾದ್ರೆ ಎಲ್ಲವೂ ಭಾಳ ಮಹತ್ವವಾಗಿದ್ದು ನಮ್ಮ ಸಂಘಟನೆ ಮುಖಾಂತರ ನಾವು ಇವತ್ತೇನು ರೈತರಿಗೆ ಮಾಡ್ತಾಯಿದ್ದೇವೆ ಒಂದು ಕೆಲಸ ಮಾಡ್ತಾಯಿದ್ದೆ ಅಂದ್ರೆ ರೈತ ಮೊದಲು ತಾನು ಬೆಳೆದಿದ್ದ ಬೆಳೆಗಳನ್ನು ಬೆಲೆ ನಿಗದಿ ಮಾಡುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕಾಗಿದೆ ಇವತ್ತು ಬಹಳ ದೊಡ್ಡ ದುರಂತ ಎರಡು ಒಂದು ನಾಲ್ಕೈದು ಸಲ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಡ್ಜ್ಗಳು ದುಂಡು ಮೇಜಿನ ಸಭೆ ಮಾಡಿ ಈ ಒಂದು ರೈತ ಬೆಳೆದ ಮಾರಣ ಇವತ್ತು ನಾವು ಒಂದು ಕಡ್ಡಿ ಕಡ್ಡಿಪೆಟ್ಟಿಗೆ ತಗೊಂಡಾಗ ಇಲ್ಲ ಒಂದು ನಾವು ಒಂದು ರೂಪಾಯಿ ಎರಡು ರೂಪಾಯಿ ಚಾಕ್ಲೇಟ್ ತೊಗೊಂಡಾಗ ಇವತ್ತು ಅದರ ಮೇಲೆ ಒಂದು ಬೆಲೆ ನಿಗದಿ ಮಾಡ್ಯಾರ ಆದರೆ ಬಿಸಿಲು ಮಳೆ ಚಳಿಗಾಲ ಅನ್ನೋದೇ ನನ್ನ ಅನ್ನದಾತ ರಾತ್ರಿ ಹಗಲು ಅನ್ನದೇ ಅದನ್ನು ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿ ರೈತ ಮಾರುಕಟ್ಟೆಗೆ ತಂದಾಗ ರೈತ ಬೆಳೆದ ಬೆಲೆ ಮೌಲ್ಯಗಳಿಗೆ ಗೊತ್ತಿಲ್ಲದಂಥ ಒಬ್ಬ ಟೆಂಡರ್ನವರು ಮಧ್ಯ ದಲ್ಲಾಳಿಗಳಿಗೆ ಬಂದು ಅದಕ್ಕೆ ಬೆಲೆ ನಿಗದಿ ಮಾಡ್ತಾರಂದ್ರೆ ನನ್ನ ರೈತನ ಜೀವಂತವಾಗಿ ಸೇವಾ ಮಾಡೋದು ಮಾರುಕಟ್ಟೆ ಈ ಒಂದು ಮಾರುಕಟ್ಟೆಯಿಂದ ನನ್ನ ಅನ್ನದಾತನ ಜಾಗ್ರತೆಗೊಳಿಸುವುದು ಸಾಕಷ್ಟು ಜಾಗೃತ ಸಭೆಗಳು ಅಭಿಯಾನಗಳು ಅವರಿಗೆ ಹಕ್ಕುಗಳು ತೊಗೊಳ್ಳೋದಾಗಲಿ ಇಲಾಖೆಗಳು ಇಪ್ಪತ್ತೊಂಬತ್ತು ಇಲಾಖೆ ಒಬ್ಬೊಬ್ಬ ರೈತನಿಗೆ ನೀವು ಸಣ್ಣ ಹಿಡವಳೆದಾರರಲಿ ದೊಡ್ಡ ಹಿಡವಳೆದರಲಿ ಅತಿ ದೊಡ್ಡ ರೈತರಲಿ ಯಾವುದೋ ಒಬ್ಬ ರೈತನಿಗೆ ಇಪ್ಪತ್ತೊಂಬತ್ತು ಇಲಾಖೆಗಳು ಅವನ ಸುತ್ತಮುತ್ತ ಅವನ ಬದುಕಿಗೆ ಆಗಿ ಕ ಪರಿಕಲ್ಪನೆ ಕಟ್ಟಿಸ್ಕೊಡೋದಕ್ಕೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ನೇಮಕ ಮಾಡಿರುತ್ತೆ ಅದು ಭಾಳಷ್ಟು ರೈತರಿಗೆ ಅದರ ಬಗ್ಗೆ ಜಾಗೃತಿ ಇಲ್ಲದೆ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಇವತ್ತು ಲಂಚ್ ಅವತಾರ ಇಲಾಖೆಗೋಗ್ರು ನೀವು ಅಲ್ಲಿ ಲಂಚ್ ಅವತಾರೆ ಒಂದು ಕೃಷಿ ಇಲಾಖೆಗೂ ಅಲ್ಲಿ ಲಂಚ್ ಅವತಾರೆ ತೋಟಗಾರಿಕೆ ಇಲಾಖೆಗೂ ಅಲ್ಲಿ ಲಂಚ್ ಅವತಾರೆ ನೀವು ಇವತ್ತು ಎನ್ ಆರ್ ಇ ಜಿ ಒಳಗೆ ಹೊಲಕ್ಕೆ ಹಾಕೋರು ಅಲ್ಲಿ ಲಂಚ್ ಅವತಾರೆ ಯಾವುದರಲ್ಲಿ ಹೋಗಿ ಅಲ್ಲಿ ಭ್ರಷ್ಟತೆ ತುಂಬಿ ತೊಳಗೈತಿ ರೈತ ಒಂದು ಕಡೆ ಬೀಜ ಬೊಗರ ಟ್ಯಾಕ್ಸ್ ಕೊಟ್ಟು ತೊಗೊಂಡ್ಬರ್ಬೇಕು ಇನ್ನೊಂದು ಕಡೆ ಬೆಳೆದಂಥ ಬೆಳೆಯನ್ನು ಮಾರುಕಟ್ಟಿ ತೊಗೊಂಡೋದಾಗ ಅಲ್ಲಿ ಇದ್ದ ದಲ್ಲಾಳಿಗಳಿಗೆ ರೊಕ್ಕ ಕೊಡಬೇಕು ಅದರ ಜೊತೆಗೆ ಅವನು ತರ್ತಕ್ಕಂಥ ಬೀಜ ಗೊಬ್ಬರಗಳಿಗೆ ಟ್ಯಾಕ್ಸ್ ಏನು ಕಟ್ತಾರ ಅದಕ್ಕೆ ಪರಿಕರಗಳನ್ನು ಎತ್ತುಗಳ ಯಾವಾಗ ಕಳದು ಇವತ್ತು ಟ್ಯಾಕ್ಟರ್ಗಳ ಮಷನರಿಗಳು ಏನು ಕೊಟ್ರಲ್ಲ ಅಲ್ಲಿ ಕೂಡ ರೈತರು ಟ್ಯಾಕ್ಸ್ ಕಟ್ಟಿ ತೊಗೊಂಬರ್ಬೇಕು ಇವ್ರು ಹೇಳ್ತಾರೆ ಸಬ್ಸಿಡಿ ಸಬ್ಸಿಡಿ ಅಂತ ಮಹಾಸ್ವಾಮಿ ಈ ವಾಹಿನಿ ಮುಖಾಂತರ ನಾನು ಎಲ್ಲ ಗಣತ ವ್ಯಕ್ತ ಜನಪ್ರತಿನಿಧಿಗಳಿಗೆ ಒಂದು ರಾಜ್ಯ ಇರ್ಬೋದು ಕೇಂದ್ರ ಇರೋದು ನಾನು ಎಲ್ಲರತ್ರ ಒಂದು ಶರಣೆಂದು ಬೇಡ್ಕೊಳ್ಳೋದು ಇಷ್ಟೇ ನನ್ನ ರೈತನಿಗೆ ನೀವು ಉಚಿತ ಕೊಡೋದು ಬೇಡ ನನ್ನ ರೈತನಿಗೆ ನೀವು ಭಿಕ್ಷೆಯ ರೂಪದಾಗ ಲೋನ್ ಕೊಡೋದು ಬೇಡ ನನ್ನ ರೈತನಿಗೆ ಸಬ್ಸಿಡಿ ಕೊಡೋದು ಬೇಡ ನನ್ನ ರೈತ ಬೆಳೆದ ಬೆಳೆಗಳನ್ನು ನಿಗದಿ ಮಾಡೋದಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಳ್ಳಿ ಖಂಡಿತವಾಗಿ ರೈತ ಈ ದೇಶ ರೈತನ ಸಾಲದಲ್ಲಿ ಇರ್ತತೆ ರೈತ ದೇಶದ ಸಾಲ ಇಲ್ಲ ಅಂತಕ್ಕಂಥ ಗಂಟಾವಾದನೆ ಈ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಮೇಡಮ್ ಇವತ್ತು ರೈತನಿದ್ರೆ ನಾವು ರೈತ ಇಲ್ಲ ಅಂತಂದರೆ ಇವತ್ತು ಏನೂ ಇಲ್ಲ ಹಣ ಇರ್ಬೋದು ಬಟ್ ಕೊಂಡುಕೊಂಡು ತಿನ್ನಲಿಕ್ಕೆನೇ ಇಲ್ಲ ಅಂತಂದರೆ ಮನುಷ್ಯ ಬದುಕೋದೇ ಇಲ್ಲ ನಿಜವಾಗಲೂ ತುಂಬ ಸಂತೋಷವಾಗುತ್ತೆ ಇವತ್ತು ನೀವು ಒಂದು ಯಶಸ್ವಿ ಮಹಿಳೆ ಸಕ್ಸಸ್ಫುಲ್ ಮಹಿಳೆಯಾಗಿ ನಿಂತ್ಕೊಂಡಿದ್ದೀರಾ ಒಂದು ಸಕ್ಸಸ್ಫುಲ್ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾಳೆ ಇವತ್ತು ನಿಮ್ಮ ಹಿಂದೆ ನನ್ನ ಹಿಂದೆ ಅಣ್ಣದಾತ ಇದ್ದಾನೆ ಅವನೇ ನಾನು ಸಕ್ಸಸ್ ಅವನೇ ನನ್ನ ಉಸಿರು ಅವನೇ ನನ್ನ ಬದುಕು ಅವನಿಗೋಸ್ಕರೇ ನನ್ನ ಜೀವನ ಉದ್ದಕ್ಕೂ ಉಸಿರಿರೋವರೆಗೂ ನಾನು ರೈತನ ಪರವಾಗಿ ಕೆಲಸ ಮಾಡ್ತೀನಿ ನಾ ನನ್ನ ಪರಿಕಲ್ಪನೆ ಏನಾಯಿತಂದ್ರೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಸ್ಪೆಸಿಫಿಕ್ಕಾಗಿ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ರೈತ ಫಾರ್ಚುನರ್ ಕಾರ್ನಾಗ ಓಡಾಡೋ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಯಾಕೆ ನಾನು ಈ ಒಂದು ಆಸೆ ಕಣಸಿಟ್ಕೊಂಡಿದ್ದೇನೆ ಅಂದರೆ ಭಾಳ ಜನ ಇರೋದು ಏ ಮಾಣಿಕ್ಯ ಏನೋ ಹೇಳ್ತಾಳೆ ಸಿಕ್ಕತ್ತೆ ಅವಕಾಶ ಅಂತ ಮಾತಾಡ್ತಾನೆ ರಿಯಲ್ ಆಗಿ ನನ್ನ ಒಂದು ಎಕರೆ ರೈತದನ್ನಂದರೆ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಉದ್ಯಮಿ ಸೃಷ್ಟಿ ಮಾಡೋ ತಾಕತ್ತು ಯಾವ್ದಾರ ಇದೆ ಅಂದ್ರೆ ಅದು ರೈತನಿಗೆ ಮಾತ್ರ ಇದೆ ಅಂಥ ಉದ್ಯಮಿ ಸೃಷ್ಟಿ ಮಾಡ್ತಕ್ಕಂಥ ರೈತ ಏನೂ ಗೊತ್ತಿಲ್ಲದ ಒಬ್ಬರ ಅಮಾಯಕ ಬಂದಾನಂದ್ರೂ ಅವನಿಗೆ ಬದುಕನ್ನು ಕಟ್ಟಿಕೊಡೋ ಯಾವುದಾದ್ರೂ ಉದ್ಯಮಿ ಇದೆ ಅದು ಕೃಷಿ ಉದ್ಯಮ ಇಂಥ ಉದ್ಯಮಿಗಳನ್ನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತುಳಿದು ಬಳದು ಬಾಯಿ ಹಾಕ್ಕೊಂಡು ಅವರ ಗೋರಿ ಮೇಲೆ ಇವರು ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಅವರು ಮಾಡ್ತಕ್ಕಂಥ ವ್ಯಭಿಚಾರ ಇದೆಯಲ್ಲ ರೈತರ ಮೇಲೆ ಮಾಡ್ತಕ್ಕಂಥ ಅಂತ ನಾನು ಅದನ್ನು ಪರಿಗಣಿಸ್ತೀನಿ ಅಂಥ ಒಬ್ಬ ಜನಪ್ರತಿನಿಧಿಗಳ ಸಹಕಾರ ಸಹವಾಸ ನಾನು ರೈತನಿಗೆ ಬೇಕಾಗಿಲ್ಲ ನೀವು ಇನ್ನೊಂದು ಮಾತು ಹೇಳಿರಿ ನೀವು ನಿಮ್ಮ ಸಾಧನೆಯಿಂದ ಏನು ಅಂತ ನಮ್ಮ ಸಾಧನೆ ಗಾಡ್ ಫಾದರ್ ಗಾಡಿಯನ್ನು ನನ್ನ ಹೆತ್ತ ತಂದೆ ತಾಯಿಗಳು ನನಗೆ ಇವತ್ತು ಏನಾದರೂ ನಾನು ಕೃಷಿಯಲ್ಲಿ ಉಳಿಸ್ಬೇಕಂತ ನನಗೊಂದು ಪರಿಕಲ್ಪನೆ ಐತೆ ನಾನು ಕೃಷಿ ಕುಟುಂಬದಿಂದ ಬಂದವಳು ನಾನು ಸಣ್ಣ ಹನ್ನೆರಡು ವರ್ಷದ ಕೃಷಿಯಲ್ಲಿ ನಾನು ಭಾಳ ಅಚ್ಚುಕಟ್ಟಾಗಿ ನನ್ನ ತೊಡಗಿಸ್ಕೊಂಡು ಬಂದಂಥ ನಮ್ಮ ತಾಯಿ ಮಾಡ್ತಕ್ಕ ನಮ್ಮ ತಾಯಿ ಚಕಡೆ ಹೊಡೆಯೋರು ನಮ್ಮ ತಾಯಿ ಹೊಲ್ದನ್ನ ಕೆಲಸ ನೋಡಿ ನಾನು ಹಂಗೆ ಆಗ್ಬೇಕು ನಮ್ಮ ಮೇಲೆ ಹಂಬಲಾಯಿತು ಇವತ್ತಿನ ಯುವಕನ ಯುವತಿಯರಲ್ಲಿ ಏನಿರ್ತೈತೆ ಅಂದ್ರೆ ಗಂಡಮಣ್ಣಗೆ ನಾನು ನೌಕರಿದಾಗ ಹುಡುಗನ ಹುಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ರು ಬಟ್ ನಾನು ಏನು ಕನಸ್ಕೊಂತಿದ್ದೆ ಗೊತ್ತಾ ಮೇಡಮ್ ನಾನು ಈ ಒಂದು ಅವಿಭಕ್ತ ಕುಟುಂಬ ಒಂದು ಐದಾರು ಜನ ಇರುವಂಥ ರೈತ ಕುಟುಂಬಕ್ಕೆ ಜಗ್ಗಷ್ಟು ರೊಟ್ಟಿ ಮಾಡಬೇಕು ಜಗ್ಗಷ್ಟು ಅಡುಗೆ ಮಾಡ್ಕೊಂಡು ದಿನನಿತ್ಯ ಗಂಡನ ಜೊತೆ ಹೊಲಕ್ಕೆ ಹೋಗ್ಬೇಕು ಅನ್ನೋ ಪರಿಕಲ್ಪನೆ ಕನಸು ಕನಸ್ಕೊಂಡ್ಲವಳು ನಾನು ನಮ್ಮ ರೈತರ ಸಭೆಗಳು ಹೊಲದಲ್ಲಿ ಮಾಡ್ತೀವಿ ಇದೇ ಸ್ಫೂರ್ತಿ ನಮಗೆ ಈ ಮಾಣಿಕ್ಯ ಅತೀ ಬೆಲೆ ಬಾಳುವಂಥದ್ದು ಸೊ ಜೊತೆಗೆ ನಿಮ್ಮ ಹೆಸರು ಕೂಡ ಮಾಣಿಕ್ಯನೇ ಜೊತೆಗೆ ನಿಮಗೆ ಈ ರೈತರ ಬಗ್ಗೆ ಇರುವಂತಹ ಕಳಕಳಿಯಾಗಲಿ ಆ ಪ್ರೀತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ನೀವು ನಿಜವಾಗಲೂ ಎಷ್ಟು ಹೋರಾಟವನ್ನು ಮಾಡಿದ್ದೀರಿ ಅದರ ಹಿಂದೆ ನಿಮ್ಮ ನೋವೇನು ಅನ್ನುವಂಥದ್ದು ಸೊ ಹಾಗಿದ್ರೆ ನಿಮಗೆ ಈ ಹೋರಾಟ ಮಾಡಬೇಕಾದ್ರೆ ಬಂದಿರುವಂತಹ ಸಮಸ್ಯೆಗಳಾದ್ರೂ ಯಾವುದು ಮೇಡಮ್ ನಾನು ಒಂದು ಸಲ ತಹಸೀಲ್ದಾರ್ ಆಫೀಸ್ಗೆ ಹೋಯ್ತು ಕುಂದಗೋಳ ತಾಲೂಕ್ ದಂಡಾಧಿಕಾರಿ ಆಫೀಸಿಗೆ ನಮ್ಮ ಕುಂದೋಳ ಸ ದಿವಂಗತ ಸಿ ಎಸ್ ಸಿಳರು ಶಾಸಕರಿದ್ರು ನಮ್ಮ ಕುಂದೋಳ ತಾಲೂಕ್ ದಂಡಾಧಿಕಾರಿ ಓಲೇಕಾರ್ ಸರ್ ಅಂತ ಇದ್ದರು ರೈತನಿಗೆ ಮೂರುವರೆ ಕೋಟಿ ಹಣ ಕನಕ ಮೈಕೋ ಬೀಜ ಫೇಲಿಯೂರ್ ಅಂದ್ರೆ ಲಾಟ್ ಬೇರೆ ಏರಿಯಾಗೆ ಬಂದಿದ್ದು ನೀರಾವರಿಗೆ ಬಂದಿದ್ದು ನಮ್ಮ ಏರಿಯಾಗೆ ಬಂದು ಇಳುವರಿ ಬರ್ದಾಗ ಹೋದಾಗ ಲಾಟಿನ ಪರಿಹಾರ ಮೂರುವರೆ ಕೋಟಿ ನಮ್ಮ ಕುಂದೋಳ ತಾಲ್ಲೂಕು ಬಂದಿತ್ತು ನಾನು ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ತೆಗ್ಸಕ್ಕೆ ನಾನು ಆಫೀಸ್ಗೆ ಹೋದೆ ಅಲ್ಲೇ ಉಸುಮುಸಿ ನಡೀತಾ ಇದ್ದು ಈ ಬಿಲ್ಲನ್ನು ಹೆಂಗೆ ತೆಗಿಬೇಕಿ ನಾನು ನಾನು ನಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡೋದು ವಿಳಂಬ ಆಗಿದ್ದಕ್ಕೆ ನಾ ತಹಸೀಲ್ದಾರ್ ಹತ್ರ ಕೇಳೋದಕ್ಕೆ ಹೋಗಿ ಬಗಲನ್ನು ಇಟ್ಕೊಂಡಿದ್ದೆ ಅವರು ಫೋನಲ್ಲಿ ಮಾತಾಡ್ತಾ ಇದ್ರು ಮೋಸ್ಟ್ಲಿ ಶಾಸಕರು ಮಾತಾಡ್ತಿರ್ಬೋದು ಏನು ಅನ್ಕೊಂಡು ನಿಂತು ಹಂಗೆ ಕೇಳಿಸ್ತಿದ್ದೆ ಅವ್ರ ಮಾತನ್ನು ಒಂದು ಸಲ ಏನಾಯ್ತು ಅಂದರೆ ಕಣ್ಣು ಮುಂದೆ ಒಂದು ಸಲ ಸಿಡ್ಲಿ ಬಂದಂಗೆ ಹೋಗ್ಬಿಡ್ತು ಹಬ್ಬ ಮೂರುವರೆ ಕೋಟಿ ಹಣವನ್ನ ರೈತರ ಹೆಸರು ಮೇಲೆ ಚೆಕ್ ಕಣ್ಣ ಬರಿಬೇಡ್ರಿ ಆ ಬಿಲ್ಲನ್ನು ತೆಗೀರಿ ಅಂತ ಹೇಳ್ತಾರಂದ್ರೆ ಇವ್ರು ಇನ್ನೂ ಇದಂಥ ಎಷ್ಟು ಅಮಾಯಕ ರೈತರು ದುಡ್ಡು ತಿಂದಿರಬಾರ್ದು ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ನೀವು ನಂಬಲ್ಲ ಮೇಡಮ್ ನಾನು ಒಬ್ಬಳೇ ಅವತ್ತಿನ ದಿವಸ ಸೀದಾ ನಾನು ನಾನು ಜಾತಿ ಅದೇ ಪ್ರಮಾಣ ಪತ್ರ ತಹಸೀಲ್ದಾರ್ನ ಕೇಳಿಲ್ಲ ನಾನು ಸೀದಾ ಹೋಗಿದ್ದೆ ಏನಂದ್ರೆ ಸಾಹೇಬ್ರೆ ನೀವು ಇಷ್ಟೊತ್ತಿನ ಫೋನಲ್ಲಿ ಮಾತಾಡಿದ್ದು ಯಾವ ಏನಮ್ಮ ನೀನು ಏನು ಕೆಲಸ ನೀನು ಮುಗಿಸ್ಕೊಂಡು ಹೋಗು ಅಂದ್ರೆ ನೀವೊಬ್ಬ ದಂಡಾಧಿಕಾರಿ ನೀವು ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಇಲ್ಲೇ ಒಬ್ಬರಾಯ್ಕೊಂದಿರಿ ಮೇಡಮ್ ನಾವು ರೈತರ ಹೊಲಕ್ಕೆ ಇವತ್ತು ಆಳು ಕರ್ಕೊಂಡು ಹೋಗ್ತೀವಿ ನಮ್ಮ ಹೊಲಕ್ಕೆಲ್ಲ ಕೆಲಸ ಮಾಡೋಕೆ ಆಳು ಕರ್ಕೊಂಡು ಹೋಗ್ತೀವಿ ಆಳ್ ಕರ್ಕೊಂಡೋಗ್ರೆ ಇವತ್ತು ಎರಡುನೂರು ಐನೂರು ಮುನ್ನೂರು ಗೌರವದನ್ನ ಕೊಡ್ತೀನಿ ಅಂದರೆ ಅವ್ರು ದಿನ ಕೂಲಿ ಕೊಡ್ತಾರೆ ದಿನ ಕೂಲಿ ನಾವು ಕೂಲಿ ಕೊಟ್ಟರೆ ಅವ್ರಿಗೆ ಏನು ಮಾಡ್ತೀವಿ ಅಂದ್ರೆ ನಮ್ಮ ಹೊಲದಾಗ ರೈತರು ಅವ್ರನ್ನ ರಷ್ಟಿಗೆ ಬಿಡೋದಿಲ್ಲ ನೀರು ಕುಡಿಯೋಕೆ ಬಿಡೋದಿಲ್ಲ ಟೈಮ್ ಹಚ್ಚಿ ಮಾಡಿ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಎಷ್ಟು ಬರೇ ನಾವು ಇನ್ನೂರ ಮುನ್ನೂರು ರೂಪಾಯಿ ಅವ್ರಿಗೆ ಕೂಲಿ ಕೊಡ್ತೀವಿ ಒಬ್ಬ ತಾಲೂಕು ದಂಡಾಧಿಕಾರಿ ಒಬ್ಬ ಜಿಲ್ಲಾಧಿಕಾರಿ ಇಪ್ಪತ್ತೊಂಬತ್ತು ಇಲಾಖೆಯನ್ನು ಇದಾವಲ್ಲ ರೈತರು ಒಬ್ಬ ರೈತನ ಒಂದು ಒಬ್ಬ ರೈತಿಗೆ ಇಷ್ಟು ಇಲಾಖೆಗಳ ಯೋಜನೆಗಳು ಕೊಡಬೇಕು ಅನ್ನೋದಕ್ಕೆ ಸರ್ಕಾರ ಸೃಷ್ಟಿ ಮಾಡ್ತಲ್ಲ ಆ ಎಲ್ಲ ಇಲಾಖೆಗಳಿಗೆ ಅವರು ಸ್ಯಾಲ್ರಿ ಕೊಡ್ತೇವಲ್ಲ ಪ್ರತಿ ತಿಂಗಳು ನನ್ನ ಅಣ್ಣ ದಾತನ ಬೆವರಿನ ಹನಿ ಹಣಿ 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 ಕೂಡಿ ಅವ್ರಿಗೆ ಸ್ಯಾಲ್ರಿ ಹೋಗಿರ್ತದೆ ಹೆಚ್ಚು ಅಂಥ ಒಬ್ಬ ರೈತನಿಗೆ ನೀವು ಯಾಕೆ ಕೇಳ್ತಿ ಪ್ರಶ್ನೆ ಅಂದ ದಂಡಾಧಿಕಾರಿ ಅಂದಾಗ ನನಗೆ ಪಿತ್ತ ನೆತ್ತಿಗೆ ತಹಶೀಲ್ದಾರ ನಾನು ಸಡನ್ ಕಿಲಿ ಹಾಕ್ತೀನಿ ನಾನು ನೀವು ಕೊಟ್ಟಿರ್ತಕ್ಕಂಥ ಮಾತಾಡ್ತಕ್ಕಂಥ ಇಷ್ಟೊತ್ತನ ಮಾತಾಡಿದ್ದೀನಿ ಅಷ್ಟು ನಾನು ಇಲ್ಲಿ ಮಾಧ್ಯಮದವ್ರು ಕಳಿಸ್ತೀನಿ ನನಗೆ ನೀವು ರೈತಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದಾಗ ಅಲ್ಲಿದ್ದರ್ತಕ್ಕಂಥ ಇದ್ದರ್ತಕ್ಕಂಥ ಹತ್ತನ್ನೆರಡು ಮಂದಿ ಆಫೀಸಿಗೆ ಏನೋ ಕೇಳೋಕೆ ಬಂದ ರೈತ್ರಿಗೆ ಕರೆದು ಕೂಗ್ ಹಾಕಿ ರೋಜ್ ರೋ ಏನಿತ್ತ ಒತ್ತಿನ ಸಿಟ್ಟು ಗೊತ್ತಿಲ್ಲ ನನಗೆ ಒಂದೂವರೆ ತಾಸಲ್ಲಿ ಶಾಸಕರನ್ನ ಹುಬ್ಬಳ್ಳಿಯಿಂದ ಕುಂದ್ಗುಗಳು ಕರೆಸಿ ತಹಸೀಲ್ದಾರ್ ಮಾತ್ರ ರಾತ್ರಿ ಮೂರು ಗಂಟೆ ತನಕ ಕೂತ್ಕೊಂಡು ಚಕ್ ಬರೆಸಿ ಆ ಮೂರುವರೆ ಕೋಟಿ ಹಣ ರೈತರು ಕೊಡ್ತಾರೆ ಸೂಪರ್ ಈ ಥರದ ರೈತರ ಮ್ಯಾಗಿನ ಸಾಕಷ್ಟು ಯೋಜನೆಗಳನ್ನು ಅಲ್ಲೇ ಅಲ್ಲೇ ಅಧಿಕಾರಿಗಳು ಮುಚ್ಚಾಕ್ತಾರೆ ನಿಜವಾದ ಅವರು ನೋಡಿರಿ ಒಂದು ಲಕ್ಷ ರೂಪಾಯಿ ಒಂದು ಕಡೆ ನಾವು ಇಟ್ಟಾಗ ಹಸು ಬಂದ ಒಂದು ಕಡೆ ಅಣ್ಣ ಇಟ್ಟಾಗ ಆಯ್ಕೆ ಮಾಡ್ಕೊಳ್ಳೋದು ಮನುಷ್ಯ ಅಣ್ಣ ತಾನೇ ನಿಚ ಅಣ್ಣ ಇಲ್ಲಾಂದ್ರೆ ಎಷ್ಟು ಲಕ್ಷ ಇದ್ದರೆ ಏನು ಪ್ರಯೋಜನ ಎಷ್ಟು ಕೋಟಿಗೆ ಬಾಳಿದ್ರೇನು ಕೋವಿಡ್ ಆದಾಗ ಒಂದೊಂದು ಶ್ರೀಮಂತರು ಒಂದೊಂದು ಅಗಳ ಅಣ್ಣಕ್ಕೆ ಪರದಾಡ್ತಿದ್ರು ನಾವು ಕಣ್ಣಾರೆ ನೋಡಿದೀವಿ ನಾವು ಕೋವಿಡ್ ಆದಾಗ ನಾವು ಎಲ್ಲ ಎಷ್ಟೋ ಕಿಟ್ಗಳನ್ನು ಕೊಟ್ಟಿದ್ದೇವಲ್ಲ ಅವಾಗ ನೋಡಿದ್ವಿ ಅಣ್ಣದ ಬೆಲೆ ಅವತ್ತು ಗೊತ್ತಾಯ್ತಿ ಕೋಟ್ಯಾದೀಶ್ವರನಿಗೆ ರೈತ ಇದ್ರೆ ಬದುಕು ಎಲ್ಲ ಕಾಯಕನೂ ಸ್ಟಾಪ್ ಆಗಿತ್ತು ಅವತ್ತು ಆದರೆ ನಿಂತು ನಿಂದಲೇ ಓಡ್ತಾ ಇರೋದು ಯಾವುದಾದ್ರೂ ಇಪ್ಪತ್ನಾಲ್ಕು ಗಂಟೆ ಕಾಯಕ ಅಂದರೆ ಅದು ಕೃಷಿ ಕಾಯಕ ಅದಕ್ಕಾಗಿಯೇ ನಾನು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಕನಸು ಮನಸ್ಸು ಉಸಿರಲ್ಲಿ ನನ್ನ ರೈತನ ಸೇವೆ ಮಾಡಬೇಕು ಅನ್ನೋದು ಅವತ್ತು ನಾನು ನಿರ್ಧಾರ ಮಾಡಿದ್ದೆ ಅವತ್ತೇನು ಪರಿಹಾರ ಕೊಡ್ಸಿದ್ದೆ ಅವತ್ತು ನಿರ್ಧಾರ ಮಾಡಿ ನಾನು ಏನಾದರೂ ಮಾಡಿ ರೈತನಿಗಾಗಿ ನಿರ್ಧಾರ ಆಗಬೇಕು ಒಂದು ಮಹಿಳೆ ನಾಲ್ಕು ಗೋಡೆಯ ಒಳಗಡೆ ಏನೇ ಇದ್ದರೂ ಕೂಡ ಒಂದು ನಾಲ್ಕು ಗೋಡೆ ಒಳಗಡೆ ಇರಬೇಕು ಒಂದು ಮಹಿಳೆಯ ಚಟುವಟಿಕೆಗಳು ಇವತ್ತು ಮಾಣಿಕ್ಯರವರು ಆ ಹೊಚ್ಚಲನ್ನು ದಾಟಿ ಹೊರಗಡೆ ಬಂದಿದ್ದಾರೆ ರೈತ ಪರ ಹೋರಾಟ ಮಾಡಲಿಕ್ಕೆ ತುಳಿಲಿಕ್ಕೆ ಅವಕಾಶ ಅಥವಾ ತುಳಿಲಿಕ್ಕೆ ಟ್ರೈ ಮಾಡಿಲ್ವಾ ಮೇಡಮ್ ಯಾರು ಮೇಡಮ್ ಅದನ್ನು ನಾವು ಹೇಳ್ತಾ ಹೋದರೆ ಬಾಲ ಆಗುತ್ತೆ ಹೆಣ್ಮಕ್ಳನ್ನ ಬೆಳೆಸ್ಕೊಳ್ಬಾರ್ದು ಅನ್ನೋದು ಯಾಕಂದ್ರೆ ನಮ್ಮ ಕುಂದ್ಗಳ ತಾಲೂಕು ತೊಂಬತ್ತೊಂಬತ್ತು ಪರ್ಸೆಂಟ್ ಕೃಷಿ ಅವಲಂಬಿತ ಬದುಕು ಇಲ್ಲಿ ಚೌಕಟ್ಟಿನೊಳಗೆ ಚೌಕಟ್ಟಿನ ಅನ್ನೋ ಒಂದು ಮಾತಿದೆ ನಮ್ಮ ಸಂಪ್ರದಾಯ ಹೆಣ್ಮಕ್ಳು ಹೊರಗೆ ಹೋಗಿ ನಿಲ್ಲಬಾರ್ದು ಗಂಡ ದುಡಿಬೇಕು ಹೆಂಡತಿ ಮನೆಯೊಳಗೆ ಅಚ್ಚುಕಟ್ಟೆ ಮಕ್ಕಳು ಮರಿ ನೋಡಬೇಕು ಅಂತ ಅದನ್ನು ಮೀರಿದ್ದು ನಾ ಕೆಲಸ ಮಾಡುವಾಗ ಭಾಳಷ್ಟು ಎದುರಿಗೆ ಮಾತಾಡೋರು ಮೇಡಮ್ ಅವಳೇನು ಓಡಾಡ್ತಾಳ ಅವಳು ಗಂಡಸಿನ ಮೀರಿದಾಳ ಭಾಳ ಚುಚ್ಚುಗಳು ಮಾತಾಡಿದ ಅವರೆಲ್ಲ ಮಾತಾಡಿದಾಗ ನನ್ನ ಮಗಳು ನಕ್ಕು ಸುಮ್ಮ ಹೋಗ್ತಿದ್ದೇನೆ ಯಾರು ಏನು ಮಾತಾಡಿದ್ರಲ್ಲ ಇವತ್ತು ನಾನು ಏನು ಮಾಡ್ತಿದ್ದೆ ನಾನು ನನ್ನೊಂದು ಸ್ವಭಾವ ಏನಂತ ನಾನು ಯಾರೇ ಮಾತಾಡಲಿ ಅವ್ರು ನನ್ನ ದೇವರು ನಾನು ಅವರನ್ನು ಕರೆದು ನನ್ನ ಪಕ್ಕ ಕುಂದಿಷ್ಟು ನನಗಿಂತ ದೊಡ್ಡ ಹುದ್ದೆಯನ್ನು ಕೊಟ್ಟು ಅವ್ರನ್ನ ಗೌರವಿಸಿದ್ದೀನಿ ನಾನು ಯಾರು ಮಾತಾಡಿದ್ರಲ್ಲ ಅವ್ರ ಬಾಯಿಲಿನೇ ಯಾರು ನನಗೆ ಕೆಟ್ಟದ್ದು ಮಾತಾಡಿದಲ್ಲ ಅವ್ರ ಬಾಯಲಿನೇ ಜನ ಕೂಡಿದಾಗ ಅವರೇ ಮಾತನಾಡಿದ್ರು ನಾನು ಅವತ್ತು ಒಂದು ದಿನ ಅವ್ರಿಗೆ ಇಂಥ ಒಂದು ಹುದ್ದೆ ಕೊಡೋದನ್ನು ನಾನು ಇಂಥ ಒಂದು ಅವಕಾಶನ ಕೊಡೋದನ್ನು ತಪ್ಪಿಸಿದ್ದೆ ಆದರೆ ಇವತ್ತು ಮೇಡಮ್ ನನಗೆ ರಾಜ್ಯ ಉಪಾಧ್ಯಕ್ಷನ ಕೊಟ್ಟಿದ್ದಾರೆ ಮೇಡಮ್ ನನ್ನ ಹೊಲದ ಸಮಸ್ಯೆಯನ್ನು ಬಗೆಹರಿಸಿ ಕೊಟ್ಟಿದ್ದಾರೆ ಅವರಿಗೆ ನಾನು ಏನೇನೋ ಮಾತಾಡಿದ್ದು ತಮ್ಮ ಬಾಯಾರೆ ತಾವು ಏನು ಮಂದಿ ಮುಂದೆ ಹೇಳಿದ್ರೆ ಅವರಾಗಲೇ ಪಬ್ಲಿಕ್ ಪಬ್ಲಿಕ್ನೇ ಅಂಥ ತುಳಿದ ಮಧ್ಯೆ ನನಗೇನಂದ್ರೆ ಹೆಣ್ಣಿಗೆ ಎಲ್ಲ ಕಟ್ಟುಪಾಡುಗಳು ಇರ್ತಾವೆ ನಾನು ಅದನ್ನು ಹೊರತವಾಗಿಲ್ಲ ಆ ಎಲ್ಲ ಕಟ್ಟುಪಾಡುಗಳ ಮಧ್ಯೆ ತುಳಿತ ಅನ್ನೋದನ್ನ ಮಾತನ್ನು ನಾನು ಪರಿವರ್ತನೆ ಅನ್ಕೊಂಡು ಸಾ ಯಶಸ್ವಿಗೆ ಹತ್ತದಕ್ಕೆ ಮೆಟ್ಟ ಅನ್ಕೊಂಡು ನಾನು ಬೆಳೆದಿದ್ದೀನಿ ಮೇಡಮ್ ಇದು ನನ್ನ ಹೋರಾಟದ ಗುಟ್ಟು ನೇಗಿಲ ಯೋಗಿಯ ನೋಡುವ ಸಮಾಜ ನೇಗಿಲ ನೇಗಿಲ ಹಿಡಿದು ಹೊಲದಲ್ಲೂ ಊಳುವ ಜನರನ್ನು ನೋಡುವ ನಮ್ಮ ಸಮಾಜಕ್ಕೆ ಈ ನೇಗಿಲ ಯೋಗಿನಿ ಬೇಕಾ ಹೌದು ಅವಶ್ಯಕತೆ ಇದೆ ಮೇಡಮ್ ಯಾಕಂದ್ರೆ ಹೆಣ್ಣು ಮಕ್ಕಳು ಇವತ್ತು ನೀವು ನೋಡ್ರಿ ಎಲ್ಲ ಸೋಸಾಯಿ ಸಂಘ ಬ್ಯಾಂಕ್ ಎಲ್ಲಿ ಹೋಗ್ರಿ ನೀವು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಸಣ್ಣದು ಎರಡು ಒಂದು ಆಧಾರ್ ಕಾರ್ಡು ಒಂದು ವೋಟರ್ ಐ ಡಿ ಇಲ್ಲ ಒಂದು ಪಾಸ್ಬುಕ್ ಒಂದು ರೇಷನ್ ಇವು ಮೂರೇ ಡಾಕ್ಯುಮೆಂಟ್ಸ್ ಮೇಲೆ ಲಕ್ಷಾಂತರ ಬಂಡವಾಳನ ಕೋಟಿ ಬಂಡವಾಳ ಹಾಕೋದಕ್ಕೆ ಹೆಣ್ಮಕ್ಳ ಮೇಲೆ ಇಡೀ ವಿಶ್ವವೇ ನಿಂತಿದೆ ಹೆಮ್ಮೆ ಅನಿಸುತ್ತೆ ನಮಗೆ ಇವತ್ತು ಹೋರಾಟಕ್ಕೆ ಹೆಣ್ಮಕ್ಳು ಅಷ್ಟೇ ಬೇಕು ಹೆಣ್ಮಕ್ಳು ಬೇಡ ಇವತ್ತಲ್ಲ ರೀ ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿ ಹೇಳಿದಳ ಅವತ್ತೇ ಜಾಗ್ರತೆ ಮಾಡಿದಳ ಅಕ್ಕ ಮಹಾದೇವಿ ಏನಂತ ನೀವು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೋಳೆ ಅಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ಅಲೆಗಳಿಗೆ ಹಂಚಿದೋಳೆ ಅಂತಯ್ಯ ಅಂತ ಅವತ್ತು ಅಕ್ಕ ಮಾತು ಹೇಳಿದ ಯಾವುದೇ ಕಾರಣಕ್ಕೂ ನೀವು ಹೆದರಬಾರದು ಹೆಣ್ಣು ಮಕ್ಕಳು ಜಾಗೃತ ಆಗಬೇಕು ಅವ ಹಾಗಾಗಿನ ಅಲ್ಲಮ್ಮ ಪ್ರಭುರ ಅನುಭವ ಮಂಟಪದಲ್ಲಿ ಅವಳ ಶಕ್ತಿಯ ಬಗ್ಗೆ ಅವಳ ಹಣ್ಣುಕೊಂಡಿದ್ದ ಜಾಗ್ರತೆ ಬಗ್ಗೆ ಮಲ್ಲಿಕಾರ್ಜುನ ಅಂಕಿತ ನಾಮದ ಮೇಲೆ ಅವಳ ಬದುಕಣ್ಣ ಇವತ್ತು ಇಡೀ ವಿಶ್ವವಿಖ್ಯಾತಿ ಒಂದು ಮಾದರಿಯನ್ನು ಕೊಟ್ಟಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯನ್ನು ಬಗ್ಗೆ ಅಕ್ಕ ಮಹಾದೇವಿ ಕ್ರಾಂತಿ ಜ್ಯೋತಿ ಜ್ಯೋತಿ ಬಾಬು ಅದೇ ರೀತಿ ಅಂಬೇಡ್ಕರ್ ಹೆಂತಿ ಬಾಯಿ ಎಷ್ಟು ಮಂದಿ ಸರೋಜಿನಿ ಮೇಡಮ್ ಇಂದಿರಾ ಗಾಂಧಿ ಎಷ್ಟು ಹೆಣ್ಣುಮಕ್ಕಳು ವಿಶ್ವದಲ್ಲೇ ಮಕ್ಕಳು ಹೋಗ್ತಕ್ಕಂಥ ಕೆಲಸ ಯಾವುದಿಲ್ಲ ನಾನು ಆಯ್ಕೆ ಮಾಡ್ಕೊಂಡಿದ್ದು ನಾನು ಅಣ್ಣ ಉಣ್ತಿದ್ದೀನಿ ಅಣ್ಣ ಉಂಡೋದ್ ಋಣ ತೀರಿಸೋದಕ್ಕೆ ಸೇವೆ ನಾನು ನನಗೆ ಹೋರಾಟಲ್ಲ ಅನ್ನದಾತನ ಸೇವೆಗೋಸ್ಕರ ನನ್ನ ಜೀವನ ಮುಡಿಪಾಗಿಟ್ಟಿತ್ತು ಮಾಣಿಕ್ಯ ಮೇಡಮ್ ಹುಟ್ಟಿದಾಗ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿರುವಂಥವ್ರು ಯಾರಿಗೂ ಎಲ್ಲ ಮನೆಯಲ್ಲಿ ಮಗು ಹುಟ್ಟಿದಾಗೆ ಒಂದು ಹೆಣ್ಣು ಮಗು ಹುಟ್ಟಿದೆ ಮಾಣಿಕ್ಯ ಮೇಡಮ್ ಇವತ್ತು ಅದೇ ಇಡೀ ಪ್ರಕ್ಕೋ ಇಡೀ ನಮ್ಮ ಕರ್ನಾಟಕದಲ್ಲೇ ಅಥವಾ ಭಾರತದಲ್ಲೇ ಒಂದು ಮಿಂಚ್ತಾ ಇದ್ದೀರಾ ಅಂತ ಹೇಳ್ಬೋದು ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಮೇಡಮ್ ಹಾಗಿದ್ರೆ ಮೇಡಮ್ ನನ್ನ ಬಾಲ್ಯ ಅಂದರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಒಬ್ಬ ಅಣ್ಣ ನಾನು ಕೊನೆ ಮಗಳು ಎಲ್ಲರೂ ನಮ್ಮ ಮನೆಯಾಗ ಮದುವೆ ಆಗಿತ್ತು ನಮ್ಮದು ಒಂದಾನೊಂದು ಟೈಮ್ದಾಗ ಎತ್ತಿನ ಕಮತದ ಮನೆತನ ನಮ್ಮ ದೊಡ್ಡ ಕ್ರೈತಾಪಿ ಕುಟುಂಬ ನಮ್ಮದು ದಿನ ಐವತ್ತರವತ್ತು ಜನ ಜೀತದ ದುಡಿ ಪ ಕುಟುಂಬದಾಗ ನಾನು ಹುಟ್ಟಿದ ತಕ್ಷಣ ಒಂದು ವರ್ಷಕ್ಕೆ ತಂದೆ ತೀರ್ಕೊತಾರೆ ಇದ್ದಕ್ಕಿದ್ದಂಗೆ ನಮ್ಮ ಆಸ್ತಿನ ಯಾರೋ ಮುತ್ತಿಗೆ ಹಾಕೊಂಡು ಏನು ಕೊಡದೇ ಹತ್ತು ವರ್ಷದೊಳಗಿರ್ತಕ್ಕಂಥ ಐದು ಮಕ್ಕಳನ್ನ ನನ್ನ ತಾಯಿ ಕೈ ಕೊಟ್ಟು ನಮ್ಮ ಚಿಕ್ಕಪ್ಪಂದರು ನಮ್ಮ ಅಪ್ಪನ ಅಣ್ಣ ತಮ್ಮಂದರು ನಮ್ಮ ತಾಯಿಯನ್ನು ಹೊರಗೆ ಹಾಕ್ತಾರೆ ನನ್ನ ತಾಯಿ ಬಂದು ತವರು ಮನೆಯಲ್ಲಿ ತನ್ನ ತವರು ಮನೆಯಲ್ಲಿ ಆಶ್ರಯನ ಪಡಿತಾರೆ ನಮ್ಮನೆಲ್ಲ ನನ್ನ ತಾಯಿ ತಮ್ಮನ ಮನೆಯಲ್ಲಿ ಇದ್ದುಕೊಂಡು ಅಣ್ಣ ತಮ್ಮಂದ್ರೆ ಎಲ್ಲ ಒತ್ತಡದಲ್ಲಿ ಕೂಡ ನಮ್ಮ ತಾಯಿ ನಮ್ಮನ್ನು ಅವು ನಮ್ಮನ್ನ ಅನಕ್ಷರಸ್ತು ನಮ್ಮ ತಾಯಿ ನಮ್ಮೆಲ್ಲರೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಅವರಿಗೆ ನಮ್ಮನ್ನು ಓದಿಸ್ತಾರೆ ಕೊನೆ ಮಗಳಾಗಿ ನನ್ನ ತಾಯಿ ಜೊತೆಗೆ ನಾನು ಓದ್ತಾ ಓದ್ತದ ಜೊತೆ ಕೃಷಿ ಮತ್ತೆ ಮನೆ ಒತ್ತಡ ಪರಿಸ್ಥಿತಿ ಅಂದರೆ ನಾವು ಈ ದೊಡ್ಡ ಮನೆ ಬಂದ ಮೇಲೆ ಹುಟ್ಟರ ಮೇಲೆ ಹೊರಗೆ ಹಾಕಿದಾಗ ನಾವು ಭಾಳಷ್ಟು ನೋವನ್ನು ಅನ್ಭವಿಸಿ ಗಂಜಿ ಎಲ್ಲರಿಗೂ ಎರಡೆ ರೊಟ್ಟಿ ಕೊಡಬೇಕು ಗ ಎಲ್ಲರಿಗೂ ಅಡುಗೆ ಮಾಡಿ ಊಟ ಪಡಿಸ್ಬೇಕು ಕೊನೆಗೆ ಇಷ್ಟು ಹಿಟ್ಟಿನ ಉಳಿದಿದ್ದಾಗ ಗಂಜಿ ಮಾಡ್ಕೊಂಡು ಕೊಡೋದು ನಾನು ಶಾಲೆಗೆ ಬರ್ಬೇಕು ನಾನು ಅಂಥ ಒಂದು ಪರಿಸ್ಥಿತಿ ನಾನು ಅನ್ಭವಿಸಿದ್ದೀನಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಹೊಲ ಇಲ್ಲದ ಭೂಮಿ ಇಲ್ದ ನಾವೇನಂದ್ರೆ ಎರಡೇ ಎರಡು ಎಮ್ಮಿ ಕಟ್ಕೊಂಡು ಎಮ್ಮಿ ಮೇಲೇ ನಮ್ಮ ಬದುಕನ್ನು ಕಟ್ಕೊಂಡು ಆ ಬದುಕಿನಿಂದ ಯಾರಿಗೂ ಸಪ್ಪ ಹಾಕಿದಂಗೆ ನಮ್ಮ ತಾಯಿ ಮನ ಓದಬೇಕು ನೀವು ಸ್ವಾಭಿಮಾನದಿಂದ ಬದುಕಬೇಕು ಯಾರ ಬಾಗಲ್ ಮನೆಗೂ ವಸ್ತು ಅಂತ ಹೋಗ್ಬಾರ್ದು ನೀವು ಹಿಂಗೆ ಬದುಕಬೇಕು ಹೆಣ್ಣು ಎಲ್ಲವನ್ನೂ ಕಲಿಬೇಕು ಅಂತ ನನಗೆ ಗೆಳತಿಯರು ನೋಡ್ಸಿ ತೊಗೊಂಡು ಬರೀತಿದ್ದೆ ನಾನು ಇವತ್ತು ಅವರೆಲ್ಲ ಟಾಪರ್ ಇರೋ ಹುಡುಗಿಯರು ಎಲ್ಲರೂ ಇವತ್ತು ನನ್ನ ಏನು ಏನಂತಾರ ಗೊತ್ತ ನಾ ಇವತ್ತು ಕೂಡ ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತೇಳು ವರ್ಷ ಆಯ್ತು ನಮ್ಮ ಎಸ್ ಎಲ್ ಸಿ ಇವತ್ತು ವರ್ಷ ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ ಅವರೆಲ್ಲ ಟಾಪರ್ ಇದ್ದವರು ಒಂದೊಂದು ಬಿಸ್ನೆಸ್ ಲೆವೆಲಾಗಿರೋರು ಇವತ್ತು ಅವರೆಲ್ಲರೂ ನನ್ನ ಹತ್ರ ಬರ್ತಾರೆ ಏನಕ್ಕೆ ಬರ್ತಾರಂದ್ರೆ ಡಿಸ್ಟಿಂಕ್ಷನ್ ಫಸ್ಟ್ ಟಾಪ್ ರ್ಯಾಂಕರ್ ನಮ್ಮ ನನ್ನ ಫ್ರೆಂಡು ಅವಳು ಇವತ್ತು ಕೊಪ್ಪಳ ಜಿಲ್ಲಾ ಮಹಿಳ ರೈತ ಮೇಳ ಅಧ್ಯಕ್ಷ ಮಾಡಿದ್ನ ಅವಳು ಗಂಡ ತೀರಿ ಮೂರು ಮಕ್ಕಳಿದ್ದು ಅವಳಿಗೆ ಹದಿನೈದು ಕುರಿ ಜಮೀನನ್ನು ಮೇಂಟೆನೆನ್ಸ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ಹೋಗಿದ್ದು ಬಟ್ ಅವಳಿಗೆ ಧೈರ್ಯ ತುಂಬಿ ಅವಳು ಹೊರಕ್ಕೆ ಬೋರ್ ಹಾಕಿಸಿ ಇವತ್ತು ಅದಕ್ಕೆ ಡ್ರ್ಯಾಗನ್ ಫುಡ್ ಹತ್ತಿಸಿ ಅವಳನ್ನು ಒಬ್ಬ ಒಳ್ಳೆಯ ಪ್ರಗತಿಪರ ರೈತರು ಮಾಡಿದೀಗ ಇವತ್ತು ಹೆಮ್ಮೆಯಿಂದ ಹೇಳ್ತಾಳೆ ನಾನು ರ್ಯಾ ಶಾಲೆಯಲ್ಲಿ ರ್ಯಾಂಕ್ ಪಡೆದಿರ್ಬೋದು ಜೀವನದ ಅನ್ನತಕ್ಕಂಥ ರ್ಯಾಂಕಲ್ಲಿ ನೀ ಟಾಪರ್ ಇದ್ದು ನಿನ್ನ ನನಗೆ ಬೇಕು ಅಂತ ಹೇಳ್ತಾರೆ ನಾನು ಹಂಗಾಗಿ ನನ್ನಲ್ಲಿ ಏನು ಸಾಧ್ಯತೆ ಇದೆ ಇವತ್ತು ನಿಮ್ಮ ಹತ್ರ ಲಕ್ಷ ರೂಪಾಯಿ ಐತೆ ರೈತ ಕಷ್ಟ ಐತೆ ಹಾಂ ನೀವು ಇಷ್ಟು ತೊಗೊಳ್ಳಪ್ಪ ಹಿಂಗೆ ಇಷ್ಟು ಕೊಡು ನಮ್ಮ ರೈತ ಏನು ಮಾಡ್ಬೇಕು ಗೊತ್ತಾ ಯಾವನು ಜಾಸ್ತಿ ಬೆಳೆ ಬೆಳೆ ದುಡ್ಡು ಇರ್ತೈತಲ್ಲ ಬೆಳೆ ಜಾಸ್ತಿ ಇಳುವರಿ ಬೆಳೆ ದುಡ್ಡು ಬರ್ತೈತಲ್ಲ ಯಾವ ಕಷ್ಟದಲ್ಲಿಲ್ಲ ಅವ್ರವರೇ ವಿಮೆ ವಿನಿಮಯ ಮಾಡೋ ಇತ್ತು ಕಡ ಕೊಟ್ಟು ಕಡ ತೊಗೊಳ್ಳೋದು ಅಂತ ಅಂದರೆ ಜೋಳನ ಕಡ ಕೊಡೋದು ಗೋಧಿ ಕಡ ಈಗ ಹಣನೂ ಕೂಡ ಕಡ ಕೊಟ್ಟು ಕಡ ತಗೊಂಡ್ರೆ ಯಾವನು ಸಾಲಗಾರಲ್ಲ ರೈತನೇ ರೈತನ ಋಣದಲ್ಲಿ ಸರ್ಕಾರ ಸಾಲ ಇದೆ ಹಣ ಸರ್ಕಾರದ ಋಣದಲ್ಲಿ ರೈತ ಇಲ್ಲ ಅಂತಕ್ಕಂಥ ವಿಷಯ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ನೀವು ಒಂಥರ ಕೊಳದಲ್ಲಿ ಅರಳಿದ ಕಮಲ ಅಲ್ವಾ ಅದಕ್ಕೆ ನಿಮಗೆ ಅದಕ್ಕೆ ನಿಮ್ಮ ತಂದೆ ತಾಯಿ ಕೂಡ ಅದೇ ರೀತಿಯಾದಂಥ ಹೆಸರನ್ನು ಕೊಟ್ಟಿದ್ದಾರೆ ಮಾಣಿಕ್ಯ ಅಂತ ಹೊಳೆಯುವಂತಹ ಮಾಣಿಕ್ಯ ಆಗಿದ್ದೀರಿ ತುಂಬ ಸಂತೋಷ ಮೇಡಮ್ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಈ ವಾಹಿನಿ ಮುಖಾಂತರ ನನ್ನ ಅಣ್ಣದಾತರಿಗೆ ಕೇಳ್ಕೊಳ್ಳೋದಿಷ್ಟೇ ಬಂದು ಮಿತ್ರರೇ ಅಣ್ಣದಾತರಿ ಒಂದು ನಿಮಗೊಂದು ಭಾಳ ಗಟ್ಟಿಯಾದ ಹೇಳ್ತೀನಿ ಒಕ್ಕಲಗನಿಲ್ಲದ ಊರಿಲ್ಲ ಮಕ್ಕಳಿಲ್ಲದ ಮನೆಯಿಲ್ಲ ಲೆಕ್ಕವಿಲ್ಲದ ಬಿಹಾರ ಇಲ್ಲ ನೀವೇನೇ ಮಾಡಿವಿ ಮೂರು ಇಲ್ಲಂದ್ರೆ ದುಃಖಕ್ಕೆ ಮೂಲ ಕಾರಣಂತ ಸರ್ವಜ್ಞ ಅವತ್ತು ಬರ್ದೈತಿ ಯಾಕಂದ್ರೆ ಒಕ್ಕಲಿಗೇನೂ ಇಲ್ಲಾಂದ್ರೆ ಆ ಊರಲ್ಲಿ ಸರಸ್ವತಿ ಇಲ್ಲ ಲಕ್ಷ್ಮೀನೇ ಇಲ್ಲ ಮಕ್ಕಳಿಲ್ಲಂದ್ರೆ ಆ ಮನೆಗೆ ಒಂದು ಕಳಶನೇ ಇಲ್ಲ ಅಂತ ಅರ್ಥ ಹಾಗಾಗಿ ನಾವು ಲೆ ಜೀವನದ ಲೆಕ್ಕ ಅಂದ್ರೆ ನಾವು ಈ ಸಮಾಜದಲ್ಲಿ ಏನೂ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಏನೂ ನಾವು ಲೆಕ್ಕಾಚಾರ ಪ್ರತಿಯೊಬ್ಬ ರೈತ ಏನು ಕೃಷಿ ಮಾಡ್ತಿರಲ್ಲ ನೀವು ಪ್ರತಿ ವರ್ಷ ಕೃಷಿ ಮಾಡೋದನ್ನ ಡೈರಿ ಮೇಂಟೈನ್ ಮಾಡಬೇಕು ಡೈರಿ ಏನು ಎಷ್ಟು ಬೀಜ ಹಾಕ್ತೀರಿ ಏನು ಗೊಬ್ಬರ ಹಾಕ್ತಿರಿ ಯಾವುದು ಪ್ರಮಾಣವನ್ನು ಎಷ್ಟು ಯಾವ ಸೀಸನಲ್ಲಿ ಯಾವ ತಿಥಿಯಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ್ಯಾವ ಬೀಜ ಹಾಕ್ಬೇಕಲ್ಲ ಅದನ್ನೆಲ್ಲವನ್ನೂ ನೀವು ಬರೆದಿಟ್ರೆ ಆ ಮುಂದಿನ ಪೀಳಿಗೆಗೆ ಅದೊಂದು ದಾಖಲೆ ಆಕತಿ ನೀವು ಬರೆಯೋಕೆ ಬರೋದು ಮಕ್ಕಳ ಕಡೆಯಿಂದ ಬರೆಸಿ ನೀವು ಡೈರಿ ಮೇಂಟೈನ್ ಮಾಡಿದ್ರೆ ನೀವು ಇಳುವರಿ ಎಷ್ಟು ಮನೆಗೆ ಎಷ್ಟು ಖರ್ಚು ಮಾಡಿದೆ ರಾಸಾಯನಿಕ ಗೊಬ್ಬರ ಎಷ್ಟು ತಂದೆ ಆ ಗೊಬ್ಬರನ ಯಾವ ಲಿಕ್ವಿಡ್ ಅಳತೆಯಲ್ಲಿ ನಾನು ಸಿಂಪಡಣೆ ಮಾಡಿದೆ ಅದರಿಂದ ಏನೇನು ಸಮಸ್ಯೆ ಬಂತು ಯಾವುದೇ ಪ್ರತಿಯೊಂದು ತೊಗೊಂಬರ್ತಕ್ಕಂಥ ಏನು ಬಿಲ್ಲುಗಳದಲ್ಲ ಅದೆಲ್ಲವನ್ನು ಕೊಂಡಿರ್ತಕ್ಕಂಥ ಬಿಲ್ಗಳು ಸರ್ಕಾರಿ ಅರೆ ಸರ್ಕಾರಿ ಬಿಲ್ಗಳನ್ನು ತೆಗೆದಿಡುವ ಪ್ರಯತ್ನ ಅನ್ನದಾತ ಮಾಡಬೇಕು ಆವಾಗಲೇ ಇವತ್ತು ನಮಗೊಂದು ಬೆಸ್ಟ್ ಉದಾಹರಣೆ ನಿಮ್ಗೆ ಹೇಳಿದಾಗ ಈ ಬಿಲ್ ಅಂದಾಗ ನೆನಪಾಯಿತು ಲಕ್ಷ್ಮೇಶ್ವರ ತಾಲೂಕದಲ್ಲಿ ಈ ಸಲ ಮೈಕೋ ಹತ್ತಿ ಸುಮಾರು ಹೆಕ್ಟರ್ಗಳ ಆರು ಸಾವಿರ ಹೆಕ್ಟರ್ಗಳ ಮೈಕೋ ಹತ್ತಿ ಫೇಲ್ಯೋರ್ ಆಯಿತು ಒಂದು ಎಕರೆಗೆ ಹತ್ತು ಹನ್ನೊಂದು ಕ್ವಿಂಟಲ್ ಹೊಂಡೋದು ಬರೀ ಎಕರೆಗೆ ಒಂದು ಎರಡು ಕ್ವಿಂಟಲ್ ಬಂತು ಅದು ಅಂದರೆ ಈ ವರ್ಷ ವರ್ಷದ ಕಳೆದ ಎರಡು ವರ್ಷದಿಂದ ಏನು ಮಾಡೋದು ಅಂತ ನಾವೆಲ್ಲ ನೋಡಿದಾಗ ಅದ್ರದ್ದು ಬಿಲ್ಲನ್ನು ತೆಗೆದಿಟ್ಟಿದ್ರು ನಮ್ಮ ರೈತರು ಅದೊಂದು ರೋಲ್ ಮಾಡೆಲ್ ನಮ್ಮ ರೈತ ತಾಲೂಕು ಅಧ್ಯಕ್ಷರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳಿ ಅದನ್ನೆಲ್ಲ ತೆಗೆದಿಟ್ಕೊಂಡು ನಾವು ಒಂದು ಏನು ಈ ಪರಿಹಾರ ಅಂತ ನಾವು ತಹಸೀಲ್ದಾರ್ಗೆ ಡಿ ಸಿ ಅವರಿಗೆ ಭಾಳಷ್ಟು ಸಲ ಮನವಿ ಕೊಟ್ಟರು ಕೂಡ ಅದನ್ನು ಕೇರ್ ಎನ್ನಲಿಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ಹಳ್ಳಿ ಹಳ್ಳಿಗೆ ಒಂದು ಮೂರ್ನಾಲ್ಕು ಹಳ್ಳಿ ರೈತ ಜಾಗರಣ ಮಾಡ್ತೀವಿ ಒಂದು ನೂರ ಮೂರು ಜನರದ್ದು ಬಿಲ್ ಡಾಕ್ಯುಮೆಂಟ್ಸ್ ಸಿಗ್ತದೆ ನಮಗೆ ಆ ಬಿಲ್ಲನ್ನು ತೊಗೊಂಡು ಕಂಜ್ಯೂಮರ್ ಕೋರ್ಟ್ಗೆ ಹೋದ್ವಿ ಕಂಜ್ಯೂಮರ್ ಕೋರ್ಟ್ಗೆ ಹೋದಾಗ ಕೋರ್ಟ್ನೇ ಕಂಪ್ನಿ ಅಂಥ ದೊಡ್ಡ ಕಂಪ್ನಿ ಮೈಕೋ ಕಂಪ್ನಿ ವಿರುದ್ಧ ಹೋರಾಟ ಮಾಡೋದಂದ್ರೆ ತುಂಬ ಕಷ್ಟದಾಯಕ ಇತ್ತು ಅಂಥ ಒಂದು ಕಂಪ್ನಿ ವಿರುದ್ಧ ನಾವು ಕೋರ್ಟ್ನ ಡೆಬಿಟ್ ಮಾಡಿದಾಗ ಹನ್ನೊಂದುವರೆ ತಿಂಗಳಲ್ಲಿ ಆ ಡೆಬಿಟ್ನಲ್ಲಿ ಮೈಕೋ ಕಂಪ್ನಿ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ತಕ್ಕಂಥ ಬೀಜದ ಕಂಪ್ನಿ ಲಾಯರ್ಗಳಿಗೆ ನಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲಿ ಇವತ್ತು ಮೂರುವರೆ ಕೋಟಿ ಹಣವನ್ನು ಪರಿಹಾರವನ್ನು ನಾವು ರೈತರಿಗೆ ಕೊಡ್ಸಿದ್ದೀವಿ ಯಾಕೋಸ್ಕರ ಯಾವುದಕ್ಕೆ ಯಾಕೆ ಹೇಳಿದೆ ಅಂದ್ರೆ ಆ ಬಿಲ್ಲನ್ನು ತೆಗೆದಿಟ್ಕೊ ಮೊನ್ನೆ ಕೇಂದ್ರದ ಬಜೆಟ್ ಆಯಿತು ಕೃಷಿಗಾಗಿ ಇವತ್ತು ರೈತ ಉತ್ತರ ಕರ್ನಾಟಕದಾಗ ತೊಂಬತ್ತು ಪರ್ಸೆಂಟ್ ಕೃಷಿ ಅವಲಂಬಿತ ಬದುಕೈತಿವಿ ಆ ತೊಂಬತ್ತು ಪರ್ಸೆಂಟ್ ಅವಲಂಬಿತವಾದಂಥ ಉತ್ತರ ಕರ್ನಾಟಕ ಎಂಬತ್ತು ಪರ್ಸೆಂಟ್ ನೀರಾವರಿ ಐತೆ ತೊಂಬತ್ತರಲ್ಲಿ ಇನ್ನು ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನ್ವಯಿಸೈತಿ ಎಂಬತ್ತು ಪರ್ಸೆಂಟ್ ನೀರಾವರಿರ್ತಕ್ಕಂಥ ಉತ್ತರ ಕರ್ನಾಟಕ ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಸಾಕಷ್ಟು ಕಬ್ಬುಗಳ ಬೆಳೆದಂಥ ರೈತರು ಇವತ್ತು ಆತ್ಮಹತ್ಯೆ ಇದ್ರು ನಾನು ಕೇಂದ್ರ ಸರ್ಕಾರದ ಎಲ್ಲ ಸಂಸದರಿಗೆ ಇಪ್ಪತ್ತ ಏಳು ಜನ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಸಂಸದರಿಗೆ ನಾನು ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಬಜೆಟ್ ಮಂಡನೆ ಆಯ್ತಲ್ಲ ನೀವೆಲ್ಲರೂ ಕತ್ತಿ ಕಾಯ್ತಿದ್ರ ಅಸೆಂಬ್ಲಿಯಲ್ಲಿ ನೀವು ಬರೆಯ ಆ ಸರ್ಕಾರದ ಯೋಜನೆ ಈ ಸರ್ಕಾರದ ಯೋಜನೆ ಬಗ್ಗೆ ಮಾತಾಡ್ತೀವಿ ಯಾವತ್ತಾದರೂ ನಿಮ್ಮ ಆತ್ಮಕ್ಕೆ ಆತ್ಮಕ್ಕೆ ಅಣ್ಣ ಉಣ್ಣುವಂಥ ಅಂತ ಮನಸ್ಸಾಕ್ಸಿದ್ದಿದ್ರೆ ನೀವು ರೈತನ ಬಗ್ಗೆ ಡಿಬೇಟ್ ಮಾಡ್ತಿದ್ರಿ ನೀವು ಮಾಡಿಲ್ಲ ನೀವು ರೈತಗೆ ದ್ರೋಹ ಬಗೆದಿದ್ರಿ ಈ ರೈತ ದ್ರೋಹ ಬಗೆದಿದ್ದೆ ನೀವು ಖಂಡಿತವಾಗಿ ರೈತನ ಶಾಪಕ್ಕೆ ನೀವು ಗುರಿ ಆಗೇ ಹಾಕಿರಿ ಇದಕ್ಕೆ ಉತ್ತರ ಬರೋ ಚುನಾವಣೆಯಲ್ಲಿ ರೈತ ತೋರಿಸ್ತವೆ ಯಾವುದೇ ಸರ್ಕಾರ ಇರಲಿ ನಾವು ಒಂದೇ ಸರ್ಕಾರವನ್ನ ನಾನು ಒಂದೇ ಪಕ್ಷವನ್ನು ನಾನು ಇದು ಮಾಡ್ತ ಗುರಿ ಮಾಡ್ತಿಲ್ಲ ಇವತ್ತು ಕಾಂಗ್ರೆಸ್ಸಿಂದ ಹೋಗಿರಿ ಬಿ ಜೆ ಪಿಯಿಂದ ಹೋಗಿರಿ ಜೆ ಡಿ ಎಸ್ ಇಂದ ಹೋಗಿರಿ ಯಾರೇ ಹೋಗಿರಲಿ ಆದರೆ ಯಾರೂ ಕೂಡ ರೈತನ ಬಗ್ಗೆ ನೀವು ಚಕಾರ ಐತಿಲ್ಲ ಇವತ್ತು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಕಳಸಾ ಬಂಡೂರಿ ಹೋರಾಟ ಪ್ರಾರಂಭ ಆಯಿತು ಗೋಲಿಬಾರದ್ದು ಇವತ್ತು ಶಿರಟ್ಟಿ ತಾಲೂಕು ಸೋಲ್ಡ್ರ ಗ್ರಾಮದ ಹದಿನಾಲ್ಕು ಮಂದಿ ಗೋಲಿಬಾರನೇ ಸತ್ರು ನವಲುಗುಂದಾಗ ಐದು ಮಂದಿ ನರಗುಂದಾಗ ಹತ್ತು ಹನ್ನೊಂದು ಮಂದಿ ಎಲ್ಲ ರೈತರು ಆ ಗೋಲಿಬಾರಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಏನಕ್ಕೋಸ್ಕರವಾದ ನಾಲ್ಕು ಜಿಲ್ಲೆ ಹದಿಮೂರು ತಾಲೂಕಿಗೆ ಎಷ್ಟೋ ಸಾವಿರ ಹೆಕ್ಟ್ರ್ ರೈತರಿಗೆ ಅನ್ನ ತೀಗ್ತಕ್ಕಂಥ ನೀರು ಕಳಸಾ ಮತ್ತು ಬಂಡೂರು ಅಂತಕ್ಕಂಥ ನಾಲ ಜೋಡಣೆ ಮಾಡೋದು ಮಾದಾಯಿ ನದಿಗೆ ಹರಿಸುವಂಥ ಪ್ರಯತ್ನ ಮಾಡೋದರಲ್ಲಿ ಸರ್ಕಾರಗಳ ಮೇಲೆ ಬಿ ಜೆ ಪಿಯವ್ರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನವ್ರು ಬಿ ಜೆ ಪಿ ಮೇಲೆ ಮಾಡ್ತಾ ಇಲ್ಲಿವರೆಗೆ ಒಂಟಿಗಾಲಿ ನಡೆಸ್ತಾ ತಮ್ಮ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡು ಇದೇ ಹೆಸರಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ನಾನು ಅದು ಮಾಡ್ತೀನಿ ಇದು ಮಾಡ್ತೇನೆ ಏನು ಕಡ್ದು ಕಟ್ಟಿ ಹಾಕಿದ್ರಿ ಏನೂ ಮಾಡಲಿಲ್ಲ ನೀವು ಹಂಗೆ ಹೋದ್ರಿ ಏ ನಾವು ಸೆಂಟ್ರಲ್ನಾಗ ಅದನ್ನ ಅಂಗೀಕಾರ ಮಾಡಿದ್ದೇವೆ ಎಲ್ಲ ಮಾಡಿದ್ದೀವಿ ಇನ್ನೇನು ಅದಕ್ಕೆ ಇಟ್ಟಿರ್ತಕ್ಕಂಥ ನಾಲ್ಕು ಸಾವಿರ ಕೋಟಿನ ಈಗ ಹದಿನಾರು ಸಾವಿರ ಕೋಟಿ ಆಗಿದೆ ಈಗ ಹದಿನಾರು ಸಾವಿರ ಕೋಟಿನ ನಾವು ಆ ಸ ನಾವು ಅಸೆಂಬ್ಲಿಯಲ್ಲಿ ನಮ್ಗೆ ಇದು ಸಿಕ್ಕಿದೆ ನಮ್ಗೆ ಅಂಗೀಕಾರ ಸಿಕ್ಕಿದೆ ನಾವು ಮಾಡ್ತೀವಿ ಅಂದರೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದಲ್ಲಿ ಮೂರು ಸರ್ಕಾರ ನಮ್ದೈತಿ ಕೇಂದ್ರದ ನಮ್ದೈತಿ ನಾವು ಅಂತ ನೀವು ಮಾತು ಕೊಟ್ರಲ್ಲ ನಾವು ಅದ್ರ ಪರವಾಗಿ ವಿಜಯೋತ್ಸವನೂ ಕೂಡ ಮಾಡಿದ್ದೀವಿ ನಾವು ಆದರೆ ನೀವು ಮಾತು ಕೊಟ್ಟು ಅಂಗೀಕಾರ ಸಿಕ್ಕಿ ಮಾತು ತಗೊಂಡಂಥವ್ರು ಏನು ಮಾಡಿದ್ರಿ ಯಾವುದೂ ಮಾಡಲಿಲ್ಲ ಒಂದೇ ಒಂದು ಸಾರಿ ಮಹಾರಾಷ್ಟ್ರದ ಅವ್ರದೇ ಸರ್ಕಾರ ಇತ್ತು ಬಿ ಜೆ ಪಿಯವರು ಅಲ್ಲಿ ರೈತರು ಎರಡು ಲಕ್ಷ ಬಡ್ಡಿ ಸಾಲ ಮನ್ನಾ ಮಾಡಿದರು ಯೋಗಿ ಆದಿತ್ಯನಾಥ್ ಅವ್ರದೇ ಸರ್ಕಾರ ಅವರು ಎರಡು ಲಕ್ಷ ಬಡ್ ಸಾಲ ಮನ್ನಾ ಮಾಡಿ ರೈತರು ಈ ಕರ್ನಾಟಕದಲ್ಲಿ ಏನು ಮಾಡಿದ್ರಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ರಾಜ್ಯ ನಮ್ಮದು ಕರ್ನಾಟಕ ಇವತ್ತು ಪ್ರತಿಯೊಂದು ಕಳಪೆ ಇದೆ ನೈಂಟಿ ನೈನ್ ಪರ್ಸೆಂಟ್ ಬೇಕಾದ್ರೆ ಅವ್ರು ಚಾಲೆಂಜ್ ಮಾಡಿ ಡಿಬೇಟಿಗೆ ಬರಲಿ ನಾನು ಮಾತನಾಡ್ತೀನಿ ಸೊ ಒಂದು ವ್ಯಕ್ತಿ ಹತ್ರ ಎಷ್ಟೇ ಹಣ ಇರಲಿ ಎಷ್ಟೇ ಬಂಗಾರ ಇರಲಿ ಏನೇ ಇರಲಿ ಅದನ್ನು ತಿನ್ಲಿಕ್ಕಾಗಲ್ಲ ನಾವು ತಿನ್ನಬೇಕು ಅನ್ನನೆ ಸೊ ಹಾಗಾಗಿ ನಮ್ಮ ರೈತರಲ್ಲಿ ನಮ್ಮ ಈ ಚಾನಲ್ನ ಮೂಲಕ ಒಂದು ಕಳಕಳಿಯ ವಿನಂತಿ ಏನೇ ಕಷ್ಟ ಬರಲಿ ಏನೇ ಆಗಲಿ ಆತ್ಮಹತ್ಯೆ ಅನ್ನುವಂತಹ ಕೆಲಸಕ್ಕೆ ಅಥವಾ ಆ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ ಇಂತಹ ಅದ್ಭುತ ವ್ಯಕ್ತಿಗಳಿದ್ದಾರೆ ನಿಮ್ಮ ಸಲುವಾಗೇ ಇದ್ದಾರೆ ಯಾವುದೇ ಕಷ್ಟ ಬರಲಿ ಏನೇ ಬರಲಿ ಇನ್ ಮೇಡಮ್ ಸಂಪರ್ಕಿಸಿ ಮಾಣಿಕ್ಯ ಮೇಡಮ್ನ ಸಂಪರ್ಕಿಸಿ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಲಿಕ್ಕಂತಲೇ ಇದ್ದಾರೆ ಸೊ ತುಂಬ ಸಂತೋಷ ಮೇಡಮ್ ನಿಜವಾಗಲಿಯೂ ಈ ಒಂದು ದಿ ಲೆಜೆಂಡ್ ಕಾರ್ಯಕ್ರಮಕ್ಕೆ ನಿಮ್ಮಂತಹ ಅತಿಥಿಗಳು ಬಂದಿರೋದರಿಂದ ಒಂದು ಕಳೆ ಸಿಕ್ಕಿದೆ ಒಂದು ನಿಜವಾಗಿಯೂ ಒಂದು ಅದ್ಭುತವಾದಂತಹ ಒಂದು ಸಂದರ್ಶನ ಇವತ್ತಾಯಿತು ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಮೇಡಮ್ ತಮಗೂ ಕೂಡ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ನಾವು ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯೊಂದಿಗೆ ಸೊ ಅಲ್ಲಿಯವರೆಗೂ ನಮಸ್ಕಾರ